ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸೊ ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್ ಸೊ ಇವತ್ತು ನಾವು ಏಜ್ ರಿಲೇಟೆಡ್ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಸೊ ಗೇನಿದು ಏಜ್ ರಿಲೇಟೆಡ್ಡು ಅಂತಂದರೆ ಈಗ ವಯಸ್ಸು ಇದು ನೀವು ಓದಿರ್ತೀರ ಎಷ್ಟೊಂದು ಫಾರ್ಮುಲಾಗಳ ಫಾರ್ಮುಲಾಗಳಪು ಒಂದು ಹೆಂಗೆ ಈಕ್ವೇಷನ್ ಈಕ್ವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ವಿತೌಟ್ ಈಕ್ವೇಶನ್ ಹೆಂಗೆ ಸಾಲ್ವ್ ಮಾಡೋದು ಶಾರ್ಟ್ ಹೆಂಗೆ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಹಿಂಗೆ ಸಾಲ್ವ್ ಮಾಡೋದು ಸೊ ಇದನ್ನು ನಾವು ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಇದು ವೆರಿ ಇಂಪಾರ್ಟೆಂಟು ಯಾಕಂದರೆ ದಿಸ್ ಇಸ್ ದ ಬೇಸಿಕ್ ನೋಡಿ ಮೆಂಟಲ್ ಅಬಿಲಿಟಿ ಅಥವಾ ನೀವು ಆ್ಯಪ್ಟಿಟ್ಯೂಡ್ ಅಂತ ಏನು ಕರಿತೀರಾ ಇಂಗ್ಲೀಷಲ್ಲಿ ಅಥವಾ ಮಾನಸಿಕ ಸಾಮರ್ಥ್ಯ ಅಂತ ಈ ಮ್ಯಾಥಮೆಟಿಕ್ ರೀಸ್ ಒಂದು ಪೋರ್ಷನ್ನಲ್ಲಿ ಈ ಏಜ್ ಮತ್ತೆ ಏಜ್ ಅಂದರೆ ವಯಸ್ಸು ಸರಾಸರಿ ಆ್ಯಾವ್ರೇಜು ಮೂರನೇದು ಬಂದು ನಮಗೆ ಪರ್ಸೆಂಟೇಜು ಈ ಮೂರು ಇದೆಯಲ್ಲ ದಿಸ್ ಇಸ್ ಬೇಸಿಕ್ ಓಕೆ ಒಂದು ವಯಸ್ಸು ಓಕೆ ಒಂದು ಏಜ್ ವಯಸ್ಸು ಇನ್ನೊಂದು ಎರಡನೇದು ಬಂದು ಸರಾಸರಿ ಆ್ಯಾವ್ರೇಜ್ ಅಂತ ಕರೀಬೋದು ಎ ಇನ್ನೊಂದು ಮೂರನೇದು ಪರ್ಸೆಂಟೇಜ್ ಪಿ ಅಂತ ಕರಿಬೋದು ಸೊ ಈ ಮೂರು ಇದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಇಂದ ಅಂತ ಹೇಳಕ್ಕೋಕ್ಕಿಂತ ಮುಂಚೆ ದಟ್ ಈಸ್ ಅ ಬೇಸಿಕ್ ಓಕೆ ಎಲ್ಲ ಒಂದು ಮುಂದೆ ಕ್ಯಾಲ್ಕುಲೇಷನ್ಗೆ ಈ ಮೂರು ಇದೆಯಲ್ಲ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್ ಸೊ ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದಕ್ಕಿಂತ ಮುಂಚೆ ನಾನು ನನ್ನ ಬಗ್ಗೆ ಹೇಳಬೇಕಂತಂದ್ರೆ ನಾನು ಅನ್ನಅಕಾಡೆಮಿಲಿ ಡೈಲಿ ಬೇಸಿಸ್ ಮೇಲೆ ಗೌರ್ಮೆಂಟ್ ಸ್ಕೀಮ್ಸು ಮತ್ತು ಲಾಸ್ಟ್ ಒನ್ ಇಯರ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸು ನಿಮಗೆ ಕೆ ಎಸ್ಸು ಯು ಪಿ ಎಸ್ ಸಿ ಪ್ರಿಪೇರ್ ಆಗಿದ್ದರೆ ಅದಕ್ಕೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐಗೆ ಎಲ್ಲದಕ್ಕೆ ಹೆಲ್ಪ್ ಆಗ್ತಕ್ಕಂಥ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ ನಾನು ಮಾಡೋದು ಒಂದು ಒಂದು ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಮಾಡಲ್ಲ ಈಗ ಕೆ ಪಿ ಎಸ್ ಸಿ ಪ್ರಿಪೇರ್ ಅಂದರೆ ಪ್ಲೀನ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದ ಯು ಪಿ ಎಸ್ಸಿಯಲ್ಲೂ ಅಷ್ಟೇ ಪಿ ಎಸ್ ಐಲಿ ಪೇಪರ್ ಒನ್ ಪೇಪರ್ ಟು ಮತ್ತು ನೀವೇನು ಎಸ್ ಎ ಪೇಪರ್ ಬರ್ತೀರಲ್ಲ ಆ ಒಂದು ಎಕ್ಸಾಮ್ಸ್ ಎಲ್ಲ ಪೇಪರ್ಗಳನ್ನ ಒಂದು ಪರ್ಸ್ಪೆಕ್ಟಿವಿಂದ ನಾನು ಟೀಚ್ ಮಾಡ್ತಾ ಇರ್ತೀನಿ ಅದಕ್ಕೆ ತಕ್ಕಂತೆ ನಾನು ಇಲ್ಲಿ ನಿಮಗೆ ನೋಡ್ಸ್ಕೊಳ್ಳೋಣ ಪ್ರೊವೈಡ್ ಮಾಡ್ತಾ ಇರ್ತೀನಿ ಸೊ ಕರ್ನಾಟಕ ಜಿಯೋಗ್ರಫಿ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ ಐದು ವಿಡಿಯೋಸ್ ಇದೆ ಸೊ ಇದು ಬಿಟ್ಟು ಎಬಿಲಿಟಿ ಬಂದರೆ ಕೆಲಸ ಮತ್ತು ಕಾಲ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಈ ವಿಡಿಯೋ ಮಿಸ್ ಮಾಡಿರೋದು ದಯವಿಟ್ಟು ನೋಡಿ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ವೀಡಿಯೋ ಇದರಲ್ಲೂ ಕೂಡ ನಾನು ನಿಮಗೆ ವಿತೌಟ್ ಫಾರ್ಮುಲಾ ವಿತ್ ಕಾನ್ಸೆಪ್ಟ್ ಇಲ್ಲಿ ನಾನು ನಿಮಗೆ ಆಲ್ಮೋಸ್ಟ್ ಇಪ್ಪತ್ತು ನಿಮಿಷ ಬರಿ ಫಾರ್ಮುಲಾ ಕಾನ್ಸೆಪ್ಟ್ಸ್ ಫಾರ್ಮುಲಾ ಹೆಂಗೆ ಬರುತ್ತೋ ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ಇಬ್ಬರು ಎ ಮತ್ತು ಬಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವಿಬ್ಬರು ಒಟ್ಟಿಗೆ ಸೇರಿ ಹೆಂಗೆ ಮಾಡ್ತಾರೆ ಅಂದರೆ ಈಗ ಒಂದು ಫಾರ್ಮುಲಾ ಜ್ಞಾಪ ಇಟ್ಕೊಂಡ್ಬಿಡಿರ್ತಾರೆ ಎ ಇಂಟು ಬಿ ಬೈ ಎ ಪ್ಲಸ್ ಬಿ ಇದು ಹೆಂಗೆ ಬಂತು ಏನಕ್ಕೆ ಹಿಂಗೆ ಬರಿತೀವಿ ಮತ್ತು ಬುಕ್ಗಳಲ್ಲಿ ಒನ್ ಒನ್ ಬೈ ಎ ಒನ್ ಪ್ಲಸ್ ಒನ್ ಬೈ ಬಿ ಅಂತ ಹಿಂಗೆ ಬರ್ತಿರ್ತಾರೆ ಯಾಕೆ ಬರೀತಾರೆ ಹೇಗೆ ಸೊ ಇವೆಲ್ಲ ಮತ್ತು ಈ ಫಾರ್ಮುಲಾ ಬಿಟ್ಟು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಶಾರ್ಟ್ ಕಟ್ಟಿಂಗ್ ಮಾಡೋದು ಸೊ ಇದರ ಕಾನ್ಸೆಪ್ಟ್ ಏನು ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಈ ಒಂದು ವೀಡಿಯೋಲಿ ಕವರ್ ಮಾಡಿದ್ದೀನಿ ಬೇಕು ಲಿಂಕ್ ಲಿಂಕು ಕಮೆಂಟ್ ಸೆಕ್ಷನ್ ದಯವಿಟ್ಟು ಕಮೆಂಟ್ ಮಾಡಿ ನಾನು ಪ್ರೊವೈಡ್ ಮಾಡ್ತೀನಿ ಜೊತೆಗೆ ನಾನು ಬೇರೆ ಬೇರೆ ವೀಡಿಯೋಸು ಕೂಡ ಮಾಡಿದ್ದೀನಿ ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಜೊತೆಗೆ ನೀವೇನು ಪ್ಲಸ್ ಕೋರ್ಸಸ್ನ ತಗೋಬೇಕು ಅಂದರೆ ಈ ಒಂದು ಲೈವ್ ಪುನೀತ್ ಲೈವ್ ಅಂತಕ್ಕಂಥ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡ್ಕೋಬಹುದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತೆ ಕೆ ಎಸ್ ಫಿಲಿಮ್ಸು ನಿಮಗೆ ಟೆಸ್ಟ್ ಸೀರೀಸು ಕೂಡ ಲಭ್ಯ ಕೇಳಿ ಮೇಲೆ ಸೊ ಇದಕ್ಕೂ ಕೂಡ ನೀವು ಈ ಪುನೀತ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡ್ ಯೂಸ್ ಮಾಡೋದು ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಹಾಗಾದ್ರೆ ಇವಾಗ ಫಸ್ಟ್ ನಾವು ಏಜ್ ವಯಸ್ಸು ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಹೋಗೋಣ ಇಲ್ಲಿ ಪ್ರಮುಖವಾಗಿ ವಯಸ್ಸು ಅಂದ ತಕ್ಷಣ ಏನು ನಮಗೆ ಕಾನ್ಸೆಪ್ಟ್ ಬೇಕು ನಾನು ಇಲ್ಲಿ ಆಲ್ರೆಡಿ ಬರ್ದಿರೋದನ್ನು ತಗೊಂಡಿದ್ದೀನಿ ಯಾಕಂದರೆ ನಾನು ಇಲ್ಲಿ ಲೈವ್ ಮಾಡ್ತಾ ಇರಲಿಲ್ಲ ಕ್ಲಾಸು ಇಲ್ಲಿ ನನಗೆ ಪೆನ್ ಸಿಕ್ಕಲ್ಲ ಅದರಿಂದ ಆನ್ಲೈನಲ್ಲಿ ಬರೆಯೋಕ್ಕೆ ಸೊ ನಾನು ರಿಟರ್ನ್ ಬರ್ದು ಕೈಲಿ ಬರ್ದಿರಂತ ತೊಗೊಂಡಿದ್ದೀನಿ ಐ ಆಮ್ ನಾಟ್ ಗುಡ್ ಡಟ್ ಏನೋ ಕ್ಲೀನಾಗಿ ಬರೋದಿಲ್ಲ ಅಂತ ತಿಳ್ಕೊಬೇಡಿ ಸೊ ನೋ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸಿ ಒಂದು ಏಜ್ ವಯಸ್ಸು ಅಂದ ತಕ್ಷಣ ಒಂದು ಕಾನ್ಸೆಪ್ಟ್ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ ಏನು ಅಂತಂದರೆ ಈಗ ಏಜ್ ಡಿಫ್ರೆನ್ಸ್ ಅಂದರೆ ವಯಸ್ಸಿನ ಅಂತರ ಇರುತ್ತಲ್ಲ ತಂದೆ ಮಗ ತಂದೆ ಮಗಳು ಅಥವಾ ಅಣ್ಣ ತಮ್ಮ ಏನೇ ಒಂದು ನಿಮಗೆ ಅಲ್ಲಿ ಕೊಡ್ಬೋದು ಆ ಒಂದು ವಯಸ್ಸಿನ ಅಂತರ ಏನಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೊಗೊಂಡಿದ್ದೀನಿ ಎರಡು ಮತ್ತು ಮೂರು ಈಗ ಆ್ಯಕ್ಚುಲಿ ಇದನ್ನ ನಂಬರ್ ಬರೆದಿರೋದಷ್ಟೇ ಆ್ಯಕ್ಚುಲಿ ತಂದೆ ದೊಡ್ಡ ವಯಸ್ಸು ಇರಬೇಕಲ್ಲ ಇವ್ರು ಮೂರು ಇದೆರಡು ಆಗಿರಬೇಕು ನೋ ಪ್ರಾಬ್ಲಮ್ ಸೊ ನಾವು ಜಸ್ಟ್ ಕಾನ್ಸೆಪ್ಟ್ ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಅಷ್ಟೇ ಈಗ ತಂದೆ ಮೂರು ವರ್ಷ ಮಗನಿಗಿಂತ ದೊ ಮೂರು ಪಟ್ಟು ದೊಡ್ಡವನು ಮಗ ಹುಟ್ಟಿದಾಗ ತಂದೆ ವಯಸ್ಸು ಅಟ್ ಪ್ರೆಸೆಂಟ್ ಮೂರು ಟೈಮ್ ದೊಡ್ಡದು ಮೂರು ಪಟ್ಟು ದೊಡ್ಡವನು ಅಂದಾಗ ತಂದೆಗೆ ಏನಂತ ಬರೋದು ಏನಾರು ಬರ್ಕೋಬೋದು ಎಫ್ ಅಂತ ತಿಳ್ಕೋಬಹುದು ಮೂರು ಪಟ್ಟ ದೊಡ್ಡವನು ಅಂದ್ರೆ ತ್ರೀ ಟೈಮ್ಸ್ ಆಫ್ ಮಗ ಮಗ ಅಂದ್ರೆ ಸನ್ ತ್ರೀ ಟೈಮ್ಸ್ ಆಫ್ ಎಸ್ ಅಂತ ಬರೀಬಹುದು ಅಲ್ವಾ ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ ನೋಡಿ ಫಾದರ್ ಈಸ್ ಈಕ್ವಲ್ ಟು ತ್ರೀ ಟೈಮ್ಸ್ ಆಫ್ ಸನ್ ಅಂತ ಬರೀಬಹುದು ಕರೆಕ್ಟ್ ತಾನೇ ಸೊ ಇವಾಗ ಇದನ್ನ ರೇಷಿಯೋ ಮೆಥಡ್ ರೇಷಿಯೋ ಅನುಪಾತನ ಹೆಂಗೆ ಮಾಡೋದು ಹೇಗೆ ನಿಮ್ಗೆ ಗೊತ್ತಿದೆ ಈಕ್ವಲ್ಸ್ ಈ ಕಡೆ ಕೆಳಗಡೆ ಬಂದ್ರೆ ಏನಾಗುತ್ತೆ ಈಗ ಎಫ್ ನ ಕೆಳಗಡೆ ಎಸ್ ತಗೊಂಡ್ರೆ ಏನಾಗುತ್ತೆ ಎಫ್ ಬೈ ಎಸ್ ಇಸ್ ಈಕ್ವಲ್ ಟು ಎಫ್ ಕೆಳಗಡೆ ಇತ್ತಲ್ವ ಅದು ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಒಂದು ಅಲ್ಲಿಗೆ ರೇಷಿಯೋ ಅಂದ್ರೆ ಏನಾಯ್ತು ಅನುಪಾತ ಏನಾಯ್ತು ಎಫ್ ಇಸ್ ಟು ತ್ರೀ ಎಸ್ ಇಸ್ ಟು ಒನ್ ಅದೇ ರೀತಿ ನಾನು ಇನ್ನೊಂದು ಬರುತ್ತೆ ತಂದೆ ಮಗ ಈಗ ಎರಡು ಇಷ್ಟು ಮೂರಲ್ಲಿ ಅನುಪಾತದಲ್ಲಿ ಇದ್ದಾರೆ ಒಂದೊಂದ್ಸಲ ನಿಮ್ಗೆ ಏನು ಮಾಡ್ತಾರೆ ಮೂರು ಪಟ್ಟು ಜಾಸ್ತಿ ಇತ್ತು ಅಂತ ಕೇಳಲ್ಲ ಅನುಪಾತನೇ ಡೈರೆಕ್ಟಾಗಿ ಕ್ವಶನಲ್ಲಿ ಕೊಟ್ಬಿಡ್ತಾರೆ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಎರಡು ಇಷ್ಟು ಮೂರು ಇಷ್ಟು ಎರಡು ಐದು ಇಷ್ಟು ನಾಲ್ಕು ಹತ್ತು ಇಷ್ಟು ಎರಡು ಈ ರೀತಿ ಕೊಟ್ಬಿಡ್ತಾರೆ ಆವಾಗ ಈ ರೀತಿನೇ ಡೈರೆಕ್ಟ್ ಡೈರೆಕ್ಟಾಗಿ ಸೊ ಅವ್ರು ಕೊಟ್ಟಿಲ್ಲ ಅಂದರೂ ಮೂರು ಪಟ್ಟು ಜಾಸ್ತಿ ಅಂದಾಗ ನಾವು ಅನುಪಾತ ಕನ್ವರ್ಟ್ ಮಾಡಿಕೊಂಡ್ರೆ ನಾನು ನಿಮಗೆ ಶಾರ್ಟ್ ಕಟ್ ಮಾತಾಡ ಹೇಳ್ತೀವಲ್ಲ ಅದು ಈಸಿ ಆಗುತ್ತೆ ಫಸ್ಟು ಏನು ಮಾಡೋಣ ಈ ಎರಡು ಮತದಲ್ಲಿ ನಾರ್ಮಲ್ ಕನ್ವೆನ್ಷನಲ್ ಮೆಥಡ್ನ ನಿಮಗೆ ಫಸ್ಟು ನಾನು ಹೇಳ್ತೀನಿ ಏನು ಅದು ಕನ್ವೆನ್ಷನಲ್ ಮೆಥಡ್ ನಾರ್ಮಲ್ ಮೆಥಡ್ ಓಕೆ ಯೂಶ್ಯಲಿ ಬುಕ್ ಹೆಂಗೆ ಕೊಟ್ಟಿರ್ತಾರೆ ನೀವು ಹೆಂಗೆ ಸಾಲ್ವ್ ಮಾಡ್ತಿರ್ತಾರೆ ಈಕ್ವೇಷನ್ ಬರ್ಕೊಂಡು ಅದು ಆಮೇಲೆ ನೆಕ್ಸ್ಟು ನಾವು ಸೆಕೆಂಡ್ ಮೆಥಡ್ ಏನಿದೆ ಶಾರ್ಟ್ಕಟ್ ಮೆಥಡ್ ಅದು ಕೂಡ ಹೇಳ್ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳಿ ಈಗ ನಾನು ರೇಷೋ ಅನುಪಾತದಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕ್ವೆಶನ್ ಅಂತ ಅಂದ್ಕೊಳ್ಳೋಣ ತಂದೆ ಮತ್ತು ಮಗನ ಅನುಪಾತ ಎರಡು ಇಷ್ಟು ಮೂರು ಅಂತ ಇತ್ತು ಅಂತ ಇಟ್ಕೊಳ್ಳೋಣ ಓಕೆ ಅದೇ ಹತ್ತು ವರ್ಷದ ನಂತರ ಅವರ ಒಂದು ವಯಸ್ಸಿನ ಅನುಪಾತ ಏಳು ಇಷ್ಟು ಎಂಟಲ್ಲಿ ಇತ್ತು ಇದೆ ಅಂತ ಅಂದ್ಕೊಳ ಕ್ವಶನ್ ಓಕೆ ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿದ್ದು ಇವಾಗ ಅವರ ಒಂದು ಡಿಫ್ರೆನ್ಸ್ ಏನಿದೆ ಏಜಿನ ವಯಸ್ಸಿನ ಅಂತರ ನೋಡಿ ಎರಡು ಮೂರಕ್ಕೂ ಅಂತರ ಎಷ್ಟು ಒಂದು ಒಂದು ವರ್ಷ ಡಿಫ್ರೆನ್ಸ್ ಇದೆ ಕರೆಕ್ಟ್ ತಾನೆ ಇದಕ್ಕೆ ಮೇನ್ ಕಾನ್ಸೆಪ್ಟ್ ಅವರು ಹತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಅವರ ಒಂದು ಏಜಿನ ಅಂತರ ಇದೆಯಲ್ಲ ಈಗ ನಿಮಗೂ ನಿಮ್ಮ ಮಗನಿಗೂ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅಥವಾ ನೀವು ನಿಮ್ಮ ಅಣ್ಣ ಇದ್ದಾರೆ ಅಂತ ಇಟ್ಕೊಳ್ಳಿ ನಿಮಗೂ ನಿಮ್ಮ ಮಣ್ಣುಗೂ ಎರಡು ವರ್ಷ ಅಂತರ ಇದೆ ಅಂತ ಇಟ್ಕೊಳ್ಳಿ ಹತ್ತು ವರ್ಷದ ನಂತರ ಆ ಅಂತರ ಇದೆಯಲ್ಲ ಎರಡೇ ಇರಬೇಕು ಆದರೆ ಒಂದೊಂದು ಕಡೆ ಏನು ಮಾಡಿರ್ತಾರೆ ಅದನ್ನು ಜಾಸ್ತಿ ಕೊಟ್ಟಿರ್ತಾರೆ ಅವಾಗ ಏನು ಮಾಡಬೇಕು ಆ ಅಂತರನ ಕಮ್ಮಿ ಮಾಡ್ಕೋಬೇಕು ಎರಡಕ್ಕೆ ತಂದು ನಿಲ್ಸ್ಕೋಬೇಕು ಅಷ್ಟು ಮಾಡಿಬಿಟ್ರೆ ಈ ಏಜ್ ರಿಲೇಟೆಡ್ ನಿಮ್ಮದು ಕ್ವಶನ್ ಸಾಲ್ವ್ ಆಗೋಯಿತು ಅಂತ ಅರ್ಥ ಎಂತ ಡಿಫಿಕಲ್ಟಿ ಕ್ವಶನ್ ಕೊಡಲಿ ಬಟ್ ಒಂದೊಂದು ಕ್ವಶನ್ ಏನಾಗುತ್ತೆ ಅಂದರೆ ಈ ಶಾರ್ಟ್ಕಟ್ಗಿಂತ ಈ ಒಂದು ಕನ್ವೆನ್ ಮೆಥಡ್ ಈಸಿ ಆಗುತ್ತೆ ನಾನು ಹೇಳ್ತೀನಿ ಕ್ವಶನ್ಸ್ ತೊಗೊಂಡಿದ್ದೀನಿ ವೆರೈಟಿ ಆಫ್ ಕ್ವಶನ್ಸ್ ಇದೆ ನಾವು ಎಲ್ಲ ಎಕ್ಸಾಮ್ ಬರ್ತಕ್ಕಂಥ ಪ್ರತಿ ಬಂದಿರತಕ್ಕಂಥ ಹಳೆ ಕ್ವಶನ್ಸು ಕೂಡ ಇದೆ ಸೊ ನಿಮಗೆ ಈ ಇಲ್ಲಿ ಈ ವಿಡಿಯೋಲಿರೋ ಕ್ವಶನ್ಸ್ ನೋಡ್ಬಿಟ್ರೆ ಏಜ್ ರಿಲೇಟೆಡ್ ಫ್ರಮ್ ಎನಿ ಪ್ರಾಬ್ಲಮ್ ಕೊಟ್ಟು ನೀವು ಸಾಲ್ವ್ ಮಾಡ್ಬಿಡ್ತೀರ ಫಸ್ಟ್ ಮೆಥಡ್ ಫಸ್ಟ್ ಮೆಥಡ್ ಏನೋ ಎರಡು ಮತ್ತೆ ಮೂರು ಅಂತಾಗ ಏನು ಬರ್ತೀರಿ ಯೂಜಲಿ ಎರಡು ಅನುಪಾತ ಅಂದ ತಕ್ಷಣ ಅದು ಕರೆಕ್ಟ್ ಏಜ್ ಅಲ್ಲ ಅದು ಒಂದು ಎಷ್ಟೋ ಇದೆ ಆ ಏಜ್ನ ಅನುಪಾತ ಕೊಟ್ಟಿದ್ದಾರೆ ಅಂದಾಗ ಏನು ಬರ್ತಾರೆ ಎರಡು ಎಕ್ಸ್ ಮೂರು ಎಕ್ಸ್ ಅಂತ ಬರ್ಕೊತೀರಾ ಕರೆಕ್ಟ್ ತಾನೇ ಅದನ್ನೇ ಬರ್ಕೊಂಡಿರೋದು ಈಗ ಹತ್ತು ವರ್ಷದ ನಂತರ ಅಂದಾಗ ಏನಾಗುತ್ತೆ ಈ ಟೂ ಎಕ್ಸ್ಗೆ ಪ್ಲಸ್ ಟೆನ್ ಸೇರಿಸ್ಕೋಬೇಕಾಗುತ್ತೆ ಅಲ್ವಾ ಹತ್ತು ವರ್ಷದ ಹಿಂದೆ ಅಂದರೆ ಮೈನಸ್ ಟೆನ್ ಮಾಡಬೇಕಾಗತ್ತೆ ಅಲ್ವಾ ಇಸ್ ಈಕ್ವಲ್ ಟು ಏನಾಗುತ್ತೆ ತ್ರೀ ಎಕ್ಸ್ ಪ್ಲಸ್ ಟೆನ್ ಆಗಿ ನಿಮಿಷ ಕ್ಲಿಯರ್ ಮಾಡ್ತೀನಿ ತ್ರೀದಂಗ ಬರೆಯೋಣ ಇಲ್ಲಿ ನೋಡಿ ಫಸ್ಟ್ ಏನು ಮಾಡ್ ಮಾಡ್ಕೊಂಡ್ವಿ ಈ ಫಸ್ಟ್ ಮೆಥಡ್ ನಾನು ಹೇಳ್ತೇನೆ ಕನ್ವೆನ್ಷನಲ್ ಮೆಥೆಡ್ ಫಸ್ಟ್ ಏನು ಮಾಡ್ತೀವಿ ಎಕ್ಸ್ ಅಂತ ಕಂಡಿಸರ್ ಮಾಡ್ತೀವಿ ಅವರ ಏಜು ಸೊ ಅವರ ಅನುಪಾತನ ಏಜ್ಗೆ ಕನ್ ಮಾಡಬಿಡ್ ಟು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಆಗುತ್ತೆ ಅಲ್ವಾ ಕರೆಕ್ಟ್ ತಾನೆ ಅದೇ ಹತ್ತು ವರ್ಷದ ನಂತರ ಅವರ ಅನುಪಾತ ಏಳು ಇಷ್ಟು ಎಂಟ್ರಿ ಇರುತ್ತೆ ಎಂಟಿರ್ತದೆ ಅವಾಗೇನಿಸ್ತಾ ಟೂ ಎಕ್ಸ್ ಪ್ಲಸ್ ಹತ್ತು ವರ್ಷ ಫಸ್ಟ್ ಬರ್ಕೊಂಬಿಡಿ ಈಸಿ ಕೊಲ್ಟು ಈಸಿ ಟು ಇಲ್ಲಿ ಜಾಗ ಇಲ್ಲ ಇಲ್ಲಿ ಬರ್ತೀನಿ ತ್ರೀ ಎಕ್ಸ್ ಪ್ಲಸ್ ಹತ್ತು ವರ್ಷ ಅಂತ ಬರ್ಕೊಂಡಿದ್ದೀನಿ ಕರೆಕ್ಟ್ ಅಲ್ವಾ ಆದರೆ ಅನುಪಾತ ಏನಿತ್ತು ಏಳು ಇಷ್ಟು ಎಂಟಲ್ಲಿತ್ತು ಅವಾಗೇನು ಮಾಡಬೇಕು ಇಂಟು ಯಾವ್ದು ಏಳು ಟೂ ಎಕ್ಸ್ ಅಂದರೆ ಇದು ಏಳು ಕರೆಕ್ಟ್ ಅಲ್ವಾ ತ್ರೀ ಎಕ್ಸ್ ಇಂಟು ಟೆನ್ ಇಂಟು ಎಂಟು ಹಿಂಗೆ ಬರ್ಕೊಂಡಿರೋದು ಈಸಿಕೊಲ್ಟು ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಏಳು ಮೂರು ಎಕ್ಸ್ ಬೈ ಹತ್ತು ಕೆಳಗಡೆ ಬರುತ್ತೆ ಎಂಟು ಎರಡು ಎಕ್ಸ್ ಬೈ ಹತ್ತು ಕೆಳಗಡೆ ಹೋಗುತ್ತೆ ಸೊ ಇದನ್ನ ನಿಮಿಷ ಇದನ್ನ ಇದನ್ನ ನಾನು ಇಲ್ಲಿ ಬರ್ತಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬರ್ದಿರೋದೇ ಅದನ್ನ ಟೂ ಎಕ್ಸ್ ಪ್ಲಸ್ ಟೆನ್ ಬೈ ತ್ರೀ ಎಕ್ಸ್ ಪ್ಲಸ್ ಟೆನ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಏಟ್ ಅಂತ ಆಯ್ತಲ್ವ ಹಿಂಗೆ ಬರ್ಕೊಳ್ಳೋದು ಸೊ ಇವಾಗ ಏನಾಗುತ್ತೆ ಎಕ್ಸ್ನ ಸಾಲ್ವ್ ಮಾಡಬೇಕು ಇದನ್ನು ಕ್ಲಿಯರ್ ಮಾಡೋಣ ಎಕ್ಸ್ನ ಹೆಂಗೆ ಸಾಲ್ವ್ ಮಾಡ್ತೀರಾ ಈಗ ನೋಡಿ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಕರೆಕ್ಟ್ ಅಲ್ವಾ ಎಂಟನ್ನ ಇಲ್ಲಿ ಗುಣಿಸ್ಬೇಕು ಮೂರನ್ನ ಇಲ್ಲಿ ಗುಣಿಸ್ಬೇಕು ಅವಾಗ ಬರ್ಕೊಂಡಿದ್ದು ಅದೇ ರೀತಿ ಹಿಂಗಾರು ಬರ್ಕೊಂಡು ಕ್ರಾಸ್ ಮಲ್ಟಿಫೈ ಮಾಡಿ ಅಥವಾ ಡೈರೆಕ್ಟಾಗಿ ನಾನು ಏನು ಬರ್ದಿದ್ದೆ ಅದನ್ನು ಮಾಡ್ಕೊಂಡು ಮಾಡ್ಬೋದು ಅಥವಾ ನಾನು ಏನು ಹೇಳಿದೆ ಟೂ ಎಕ್ಸ್ ಪ್ಲಸ್ ಟೆನ್ ಓಕೆ ಇಂಟು ಸೆವೆನ್ ಅಂತೇನು ಬರ್ಕೊಂಡಿದ್ವಿ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಟೆನ್ ಇಂಟು ಏಟ್ ಅಂತೇನು ಬರ್ಕೊಂಡಿದ್ವಿ ಈಗ ಎಂಟರಿಂದ ಇಷ್ಟನ್ನು ಗುಡಿಸಿ ಏಳರಿಂದ ಇಷ್ಟನ್ನು ಗುಣಿಸಿ ಏಳು ಎರಡು ಹದಿನಾಲ್ಕು ಹತ್ತೇಳು ಎಪ್ಪತ್ತು ಅಲ್ವಾ ಅದೇ ರೀತಿ ಇಲ್ಲಿ ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಹತ್ತೆಂಟ್ಲಿ ಎಂಬತ್ತು ಸೊ ಇವಾಗ ಏನಾಗುತ್ತೆ ಎಕ್ಸ್ನ ಒಂದು ಕಡೆ ತಗೋಬೇಕು ಬೇರೆ ನಂಬರ್ನ ಒಂದು ಕಡೆ ತಗೋಬೇಕು ತಗೊಂಡಾಗ ಏನಾಗುತ್ತೆ ಇಲ್ಲಿ ಏಳು ಹದಿನಾಲ್ಕು ಎಕ್ಸ್ ಇದೆ ಇಲ್ಲಿ ಇಪ್ಪತ್ನಾಲ್ಕು ಎಕ್ಸ್ ಇದೆ ಸೊ ಇಪ್ಪತ್ನಾಲ್ಕು ಎಕ್ಸ್ ದೊಡ್ದಲ್ವಾ ಇದನ್ನು ಈ ಕಡೆ ತೊಗೊಳ್ಳಿ ಯಾವುದು ಇಲ್ಲಿ ಏಳು ಎರಡು ಹದಿನಾಲ್ಕಿತ್ತಲ್ವ ಹದಿನಾಲ್ಕು ಎಕ್ಸ್ ಈ ಕಡೆ ತೊಗೊಂಡಂಗೆ ಏನಾಗುತ್ತೆ ಇಪ್ಪತ್ನಾಲ್ಕು ಎಕ್ಸ್ ಆಗಿ ಟೆನ್ ಎಕ್ಸ್ ಆಗುತ್ತೆ ಕರೆಕ್ಟ್ ತಾನೇ ಟೆನ್ ಎಕ್ಸ್ ಆಗುತ್ತೆ ಸೊ ನೆಕ್ಸ್ಟು ಏನು ಮಾಡಬೇಕು ಟೆನ್ ಎಕ್ಸ್ ಆಯಿತು ಈ ಕಡೆ ಎಪ್ಪತ್ತಿದೆ ಇಲ್ಲಿ ಹತ್ತಿದೆ ಅಲ್ಲಿಗೆ ಎಷ್ಟಾಯಿತು ಹತ್ತಾಯಿತು ಕರೆಕ್ಟ್ ತಾನೆ ಹತ್ತಾಯಿತು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಏಳು ಎರಡಲ್ಲಿ ಹದಿನಾಲ್ಕು ಸೊ ಹತ್ತಾಯಿತು ಸೊ ಅವಾಗೇನಾಯ್ತು ಹತ್ತು ಬೈ ಕ್ಲಿಯರ್ ಮಾಡೇನಾಯ್ತು ಇಲ್ಲಿ ನೋಡಿದ್ವಿ ಹತ್ತಾಯಿತು ಇದು ಎಕ್ಸ್ ಆಯಿತು ಸೊ ಇಲ್ಲಿ ಏನಾಯ್ತು ಆ ಎಕ್ಸ್ ಬೇಕಂದ್ರೆ ಏನಾಗುತ್ತೆ ಅಗೈನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹತ್ತು ಬೈ ಐದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಎರಡೇ ವರ್ಷ ಬಂತು ಸೊ ಅರ್ಥ ಆಯ್ತಲ್ವಾ ಅದೇ ನಾವು ಈ ಕ್ಯಾಲ್ಕುಲೇಷನ್ ಇದೆಯಲ್ಲ ನೀವು ಮಾಡ್ತೀರಾ ಅಂತ ನಾ ಪಾರ್ಟ್ನ ಅನ್ಕೊಂಡಿದ್ದೀನಿ ಇದನ್ನ ಹೆಂಗೆ ಬರ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಾ ಸೊ ಅದೇ ರೀತಿ ಸೆಕೆಂಡ್ ಮೆಥಡ್ಗೆ ಹೋದಾಗ ನಾವಿಲ್ಲಿ ಎರಡು ಬೈ ಮೂರು ಏನಿದೆ ಫಸ್ಟು ರೇಷ್ಯೋ ಬರ್ಕೊಂಬಿಡಿ ನಾವೇನ ಇಲ್ಲಿ ಏನು ಕಂಡಿಡಿದ್ವಿ ತಂದೆ ಮತ್ತು ಮಗ ಎರಡು ಬೈ ಮೂರು ಅಂತ ನಾವು ಅಂದ್ಕೊಂಡ್ವಿ ಅಲ್ವಾ ಅದೇ ರೀತಿ ಏಳು ಬೈ ಎಂಟು ನೆಕ್ಸ್ಟ್ ಅವರ ರೇಷ್ಯೋ ಅಂದರೆ ಅವರ ಅನುಪಾತ ಇಲ್ಲಿ ಏನು ಮಾಡ್ಬೇಕತ್ತಾ ಈಸಿ ಮೆಥಡ್ ಇದು ಇದ್ದೆಲ್ಲ ಕ್ಯಾಲ್ಕುಲೇಷನ್ ಅಷ್ಟೊಂದು ನಿಮಗೆ ಇರಲ್ಲ ಇದು ಈಸಿ ಮೆಥಡ್ ಸೆಕೆಂಡ್ ಮೆಥಡ್ ಇದಿಲ್ಲ ವೆರಿ ಇಂಪಾರ್ಟೆಂಟ್ ಮೆಥಡ್ ಇದನ್ನ ನೀವು ಫಾಲೋ ಮಾಡಿಬಿಡ್ತೀರ ಅದನ್ನು ತಿಳ್ಕೊಂಬಿಟ್ರೆ ಇವಾಗ ಏನಾಯ್ತು ಎರಡು ಮತ್ತು ಮೂರರ ಡಿಫ್ರೆನ್ಸ್ ಅಷ್ಟು ಒಂದು ಅಂದರೆ ಅವರ ಏಜ್ ನಂತರ ಒಂದಿದೆ ಕರೆಕ್ಟ್ ತಾನೆ ಒಂದು ವರ್ಷ ಇಲ್ಲಿ ಎಂಟು ಮತ್ತು ಏಳು ಅಲ್ಲೂ ಒಂದು ವರ್ಷ ಇದೆ ಸೊ ಅವಾಗ ಈಕ್ವಲ್ ಆಗಿದೆ ಕರೆಕ್ಟಾಗಿ ಕೊಟ್ಟಿದ್ದಾನೆ ಅಂತ ಅರ್ಥ ಆಯಿತು ಅಲ್ಲಿಗೆ ಈ ಮೂರಿಂದ ಎಂಟು ಓಕೆ ಎಷ್ಟು ವರ್ಷ ಬೇಕಾಗಿತ್ತು ಹತ್ತು ವರ್ಷದ ನಂತರ ಈ ಎಂಟಾಗಿರೋದು ಅಲ್ಲಿಗೆ ಡಿಫ್ರೆನ್ಸ್ ಏನು ಮೂರಕ್ಕೂ ಎಂಟಕ್ಕೂ ಐದು ಸೊ ಐದು ಇಸ್ ಈಕ್ವಲ್ ಟು ಅಂದರೆ ಐದು ಇನ್ನೂಟು ಇಸ್ ಈಕ್ವಲ್ ಟು ಹತ್ತು ವರ್ಷ ಅಂತ ಅರ್ಥ ಅಲ್ಲಿಗೆ ಇಲ್ಲಿ ಐದು ಯೂನಿಟ್ ಜಾಸ್ತಿ ಆಗಿರೋದು ಇದು ಯೂನಿಟ್ ಅಂತ ಕರಿತೀವಿ ಯಾಕೆ ಇದು ಏಜ್ ಅಲ್ಲ ಯಾಕಂದ್ರೆ ಅನುಪಾತ ಕೊಟ್ಟಿರೋದನ್ನ ಯಾವ್ ಯೂನಿಟ್ ಅಂತ ಕರಿತೀವಿ ಸೊ ಐದು ಟು ಹತ್ತಾಯ್ತು ಅಲ್ಲಿಗೆ ಒಂದ್ ಎಷ್ಟಾಯ್ತು ಐದು ಒಂದು ಐದರಲ್ಲಿ ಸೊ ಒಂದು ಯೂನಿಟ್ ಇಸ್ಕೊಳ್ತು ಎರಡು ಆಯ್ತು ನಮಗೆ ಏನ್ ಕೇಳಿದಾನೆ ಅಂತಂದ್ರೆ ಏನ್ ಬೇಕು ನಮಗೆ ಅಂತಕ್ಕಂಥದ್ದಲ್ಲಿ ಇಲ್ಲಿ ಎಕ್ಸ್ ಬೇಕು ಅಂದರೆ ಅವರ ಒಂದು ವಯಸ್ಸೆಷ್ಟು ಅಂತ ಬೇಕಾಗಿತ್ತು ಅವರ ಒಂದು ವಯಸ್ಸು ಸೊ ಅಂದ್ರೆ ಎಕ್ಸ್ ಅವರ ತಂದೆ ಮತ್ತು ಮಗನ ಅನುಪಾತ ಆಯ್ತಲ್ಲ ಆ ವಯಸ್ಸಿನ ಅಂತರಕ್ಕೆ ಏನು ಬೇಕು ಅಂತ ಬೇಕಾಗಿತ್ತು ಸೊ ಇಲ್ಲಿಗೆ ಒಂದು ಇಸ್ ಇಕ್ವಲ್ ಟು ಎರಡು ಅಂದಾಗ ಇಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ ಯಾವುದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ ನಮಗೆ ಈ ತಂದೆ ಮಗನ ಟೋಟಲ್ ವಯಸ್ ಬೇಕು ಅಂದರೆ ಐದು ಐದು ಎಕ್ಸ್ ತನಕ ಟೋಟಲ್ ವಯಸ್ಸು ಈಗ ಒಂದು ಎರಡು ಅಂದಾಗ ಅಂದರೆ ಒನ್ ಯೂನಿಟ್ ಇಸ್ ಟು ಅಂದಾಗ ಇಲ್ಲಿ ಐದು ಯೂನಿಟ್ ಎಷ್ಟು ಆಗುತ್ತೆ ಐದು ಎರಡಲ್ಲಿ ಹತ್ತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಇಯರ್ಸ್ ಸೊ ಎಗೇನ್ ಟೆನ್ ಇಯರ್ಸ್ ಅಂದಾಗ ಈ ಐದನ್ನು ಡಿವೈಡ್ ಮಾಡಿದಾಗ ಇಲ್ಲಿ ಎಕ್ಸಿಸ್ ಟು ಟು ಇಯರ್ಸ್ ಸೊ ಈ ರೀತಿ ಈ ಡೋಂಟ್ ವರಿ ಈ ಕ್ಯಾಲ್ಕುಲೇಷನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೂ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಮನೆ ಈಗ ನೋಡಿ ಈಗ ಕರೆಕ್ಟಾಗಿ ಬರ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ನೋಡಿ ಈಗ ಈಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಇಲ್ಲಿ ಏನಾಗ ಆಗುತ್ತೆ ಅಂದರೆ ತಂದೆ ಮತ್ತು ಮಗನ ವಯಸ್ಸು ಈಗ ಕರೆಕ್ಟಾಗಿ ಬರ್ಕೊಂಡಿದ್ದೀನಿ ನೋಡಿ ಮೂರು ಮತ್ತು ಎರಡು ತಂದೆ ಯಾವಾಗಲೂ ದೊಡ್ಡದಿರಬೇಕು ಮೂರು ಇಷ್ಟು ಎರಡರ ಅನುಪಾತದಲ್ಲಿದೆ ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಒಂದು ವರ್ಷ ಅವ್ರಿಬ್ಬರಲ್ಲಿ ಕರೆಕ್ಟ್ ತಾನೇ ಒಂದು ಯೂನಿಟ್ ಓಕೆ ಫೈನ್ ಹತ್ತು ವರ್ಷದ ನಂತರ ಎಂಟು ಇಷ್ಟು ಹತ್ತಾಗಿತ್ತು ಕರೆಕ್ಟ್ ತಾನೆ ಹೌದು ಸೊ ಎಂಟು ಮತ್ತೆ ಹತ್ತಾಗಿತ್ತು ಅಂದಾಗ ಇಲ್ಲಿ ಡಿಫ್ರೆನ್ಸ್ ಏನಾಗೋತು ಎರಡು ವರ್ಷ ಆಗೋಯಿತು ಬಟ್ ನಮಗೆ ಎಲ್ಲಿ ಯಾ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಹಿಂದೆ ಆಗಲಿ ಮುಂದೆ ಆಗಲಿ ಡಿಫ್ರೆನ್ಸ್ ಸೇಮ್ ಇರಬೇಕು ಸೊ ಅಲ್ಲಿಗೆ ಅಂದರೆ ವ್ಯತ್ಯಾಸ ಸೇಮ್ ಇರಬೇಕು ಇಲ್ಲಿ ಎರಡು ಆಗೋಯ್ತು ಆವಾಗೇನು ಮಾಡಬೇಕು ಎಂಟು ಮತ್ತು ಹತ್ತಕ್ಕೆ ಅಂದರೆ ಇವರ ವಯಸ್ಸಿನ ಅಂತರ ಎರಡು ವ್ಯತ್ಯಾಸ ಆಗೋಯಿತು ಅದನ್ನೇ ಈಕ್ವಲ್ ಮಾಡಬೇಕು ಬರ್ಕೊಳ್ಳಿ ತ್ರೀ ಬೈ ಟು ಇಸ್ ಈಕ್ವಲ್ ಟು ಏಯ್ಟ್ ಬೈ ಟೆನ್ ಬರ್ಕೊಳ್ಳಿ ಇಲ್ಲೇನಾಗುತ್ತೆ ಇಲ್ಲಿ ಡಿಫ್ರೆನ್ಸ್ ಒಂದು ಇಲ್ಲಿ ಎರಡಿದೆ ಈ ಡಿ ಈ ವ್ಯತ್ಯಾಸ ಇದೆಯಲ್ಲ ಅದನ್ನ ಇಲ್ಲಿ ಎರಡಿದೆಯಲ್ಲ ಇದೆಯಲ್ಲ ಇದನ್ನು ಎರಡರಿಂದ ಮಲ್ಟಿಪ್ಲೈ ಮಾಡ್ಬಿಡಿ ಇದನ್ನ ಈ ಡಿಫ್ರೆನ್ಸ್ ಏನಿದೆ ವ್ಯತ್ಯಾಸ ಇದನ್ನ ಒಂದಿದೆ ಇದು ಒಂದನ್ನು ಮಲ್ಟಿಪ್ಲೈ ಮಾಡಬೇಡಿ ಹತ್ತರ ಜೊತೆ ಎಂಟರ ಜೊತೆ ಸೊ ಅವಾಗೇನಾಗುತ್ತೆ ಮೂರ ಎರಡಲ್ಲಿ ಆರು ಅದನ್ನೇ ಇಲ್ಲಿ ಬರ್ಕೊಂಡಿರೋದು ನಾನು ಆರು ಎರಡರಲ್ಲಿ ನಾಲ್ಕು ಆರು ಬೈ ನಾಲ್ಕು ಆಯಿತು ಇವಾಗ ಇಲ್ಲಿ ಎಂಟು ಬೈ ಹತ್ತಾಯಿತು ಕರೆಕ್ಟ್ ತಾನೆ ಎಂಟು ಬೈ ಹತ್ತಾಯಿತು ಯಾಕೆ ಒಂದಿಂದ ಮಲ್ಟಿಪ್ಲಿಕೇಶನ್ ಯಾಕಂದರೆ ಇದು ಡಿಫ್ರೆನ್ಸ್ ಏನು ವ್ಯತ್ಯಾಸ ಒಂದು ಸೊ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ಸೊ ಏನಾಯಿತು ಆರು ಬೈ ನಾಲ್ಕು ಎಂಟು ಬೈ ಎರಡಾಯಿತು ಇವಾಗ ವ್ಯತ್ಯಾಸ ನೋಡಿ ಇದರದ್ದು ಎರಡು ವರ್ಷ ಇದೆ ವ್ಯತ್ಯಾಸ ಹತ್ತು ಮತ್ತು ಎರಡು ಇದು ವ್ಯತ್ಯಾಸ ಇದೆ ಸೊ ಇವಾಗ ಹತ್ತು ವರ್ಷಗಳ ನಂತರ ಯಾವುದೇ ಏಜ್ ಕೇಳಿದ್ರು ನಾವು ಬರೀಬೋದು ಹೆಂಗೆ ಈಗ ಹತ್ತು ಮತ್ತು ನಾಲ್ಕರ ನಾಲ್ಕು ಇರೋದು ಹತ್ತಾಗಿದೆ ಅಂದರೆ ಆರು ಜಾಸ್ತಿ ಆಗಿದೆ ಎಷ್ಟು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹತ್ತು ಆರು ಯೂನಿಟ್ ಇಸ್ ಇಕ್ವಲ್ ಟು ಟೆನ್ ಇಯರ್ಸ್ ಅಂತ ಆಯಿತು ಸೊ ಆರು ಯೂನಿಟ್ ಜಾಸ್ತಿ ಆಗಿದೆ ಹತ್ತು ವರ್ಷದಲ್ಲಿ ಅಂತ ಆಯಿತು ಈಗ ಒನ್ ಯೂನಿಟ್ ಟೆಸ್ಟು ಅಂತ ಕಂಡುಹಿಡ್ಕೋಬೇಕು ಇಲ್ಲಿ ಟೂ ಯೂನಿಟ್ ಟೆಸ್ಟು ಎರಡು ಈಗ ಎರಡು ಮೂರ್ ಇಲ್ಲ ಆರು ಎರಡು ಹತ್ತು ತ್ರೀ ಯೂನಿಟ್ ಐದು ಅಂತ ಗೊತ್ತಾಯ್ತು ನಮಗೆ ಸೊ ಈ ಒಂದು ಯೂನಿಟ್ ಕನೆಕ್ಟ್ ಮಾಡ್ತೀವಲ್ಲ ಈಗ ಯಾವುದೇ ಏಜ್ ಕೊಟ್ಟರು ನಾವು ಮಾಡ್ಬೋದು ಅಂದರೆ ಈ ಯೂನಿಟ್ ಇದೆಯಲ್ಲ ಈಗ ಫಾರ್ ಎಕ್ಸಾಂಪಲ್ ಅವನು ತಂದೆಯ ವಯಸ್ಸು ಅಟ್ ಪ್ರೆಸೆಂಟ್ ಎಷ್ಟು ಅಂದಾಗ ಆರು ಜೊತೆ ಮಲ್ಟಿಪ್ಲೈ ಮಾಡಬೇಕು ಈ ಒಂದು ಯೂನಿಟ್ ನಾಲ್ಕು ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮಗನ ವಯಸ್ಸು ಸಿಗುತ್ತೆ ಹತ್ತು ವರ್ಷದ ನಂತರ ತಂದೆಯ ವಯಸ್ಸು ಎಷ್ಟು ಅಂದರೆ ಎಂಟು ಜೊತೆ ಒನ್ ಯೂನಿಟ್ ಟು ಎಷ್ಟು ಬರುತ್ತೆ ಅಂದರೆ ಐದು ಬೈ ಮೂರು ಬರುತ್ತಲ್ಲ ಅದನ್ನ ಎಂಟು ಜೊತೆ ಮಲ್ಟಿಪ್ಲೈ ಮಾಡಬೇಕು ಸೊ ಹೀಗೆ ಮಾಡಿದ್ರೆ ಏನಾಗುತ್ತೆ ಈಸಿ ಆಗುತ್ತೆ ನಿಮಗೆ ಈಗಲೂ ಅರ್ಥ ಆಗಿಲ್ಲ ಅಂದರೆ ನಾನು ನಿಮಗೆ ಇಲ್ಲಿ ಕ್ವಶನ್ಸ್ ತೊಗೋತೀನಲ್ಲ ಅಲ್ಲಿ ಕ್ಲಿಯರ್ ಆಗಿ ಇನ್ನೂ ಅರ್ಥ ಮಾಡಿಸ್ತೀನಿ ಸ್ನೇಹಿತರೆ ಸೊ ಬನ್ನಿ ಹಾಂ ಇವಾಗ ನೋಡಿ ಈ ಒಂದು ಎಕ್ಸಾಂಪಲಲ್ಲಿ ಏನಂದ್ರೆ ತಂದೆ ಮತ್ತು ಮಗ ಅಲ್ವಾ ಮೂರು ಇಷ್ಟು ಎರಡರ ಅನುಪಾತದಲ್ಲಿ ಇದ್ದಾರೆ ಹತ್ತು ವರ್ಷದ ನಂತರ ಏನಾಗುತ್ತೆ ತಂದೆ ಮತ್ತು ಮಗ ಐವತ್ತು ವರ್ಷ ಇದ್ರೆ ಅಂದ್ರೆ ಇಲ್ಲಿ ಏನು ಮಾಡ್ರೆ ಅನುಪಾತ ಕೊಟ್ಟಿರಲ್ಲ ಅವರ ವಯಸ್ಸಿನ ಟೋಟಲ್ ಏಜ್ ಕೊಟ್ಬಿಟ್ಟಿದ್ದಾರೆ ತಂದೆ ಮತ್ತು ಮಗನ ವಯಸ್ಸು ಐವತ್ತು ಒಂದು ಕೊಟ್ಬಿಟ್ಟಿದ್ದಾರೆ ಒಂದು ನಿಮಗೆ ಸರಾಸರಿ ಚಾಪ್ಟರ್ ನಾನು ಮಾಡಿಲ್ಲ ನೀವು ಮಾಡಿದ್ರೆ ಓದಿದ್ರೆ ಗೊತ್ತಿರತ್ತೆ ಸರಾಸರಿ ಅಂದ ತಕ್ಷಣ ರೇಷ್ಯೋ ಅಂದ ತಕ್ಷಣ ರೇಷ್ಯೋ ನಾವು ನಂಬರ್ನ ವಿತೌಟ್ ಎಫೆಕ್ಟಿಂಗ್ ರೇಷ್ಯೋ ನಾವು ಚೇಂಜ್ ಮಾಡ್ಬೋದು ಈಗ ಮೂರು ಇಷ್ಟು ಎರಡನ್ನ ನಾವು ಮೂವತ್ತು ಇಷ್ಟು ಫಾರ್ ಎಕ್ಸಾಂಪಲ್ ಮೂವತ್ತು ಇಷ್ಟು ಇಪ್ಪತ್ತು ಅಂತ ಕೂಡ ಬರ್ಕೋಬಹುದು ರೇಷ್ಯೋ ಚೇಂಜ್ ಆಗೋಲ್ಲ ಇಲ್ಲಿ ನೋಡಿ ಝೀರೋಗೆ ಝೀರೋ ಕ್ಯಾನ್ಸಲ್ ಆಗಿ ಹೇಗೆ ಮೂರು ಇಷ್ಟು ಎರಡೇ ಬರುತ್ತೆ ಕರೆಕ್ಟ್ ಅಲ್ವಾ ಸೊ ಹಿಂಗೆ ಬೇಕಾದ್ರೂ ಬರ್ಕೊಬೋದು ನಾವು ಸೊ ಈಗ ತಂದೆ ಮಗ ಐವತ್ತು ವರ್ಷ ಇದ್ದಾರೆ ಹತ್ತು ವರ್ಷದ ನಂತರ ಇವಾಗ ಏನಾಗಿದೆ ಮೂರು ಇಷ್ಟು ಎರಡು ನೀವು ಬೇಕಾದ್ರೆ ಏನಂತ ಬರ್ಕೊಬೋದು ಇದು ಶಾರ್ಟ್ಕಟ್ ಮತ್ತೆ ಟೈಟ್ ಹೇಳ್ಕೊಡ್ತಾರೆ ನಿಮಗೆ ಮೂವತ್ತು ಇಷ್ಟು ಇಪ್ಪತ್ತೊಂದಾಗ ಮೂವತ್ತು ವರ್ಷ ಅಂತ ಬರ್ಕೊಂಬಿಡ್ಬೋದು ಅವಾಗ ಈ ಮೂರು ಇಷ್ಟು ಎರಡು ಇಜ್ಕೊಳ್ತು ಮೂವತ್ತಂದರೆ ಈ ಇವ್ರ ಮೂರು ಇಷ್ಟು ಎರಡು ಅಂದರೆ ಐದು ಯೂನಿಟ್ ಆಯ್ತಲ್ವ ಐದು ಯೂನಿಟ್ ಟು ಮೂವತ್ತು ವರ್ಷ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಸೊ ಅಲ್ಲಿಗೆ ಒಂದು ಯೂನಿಟ್ ಟು ಆರು ವರ್ಷ ಅಂತ ಆಯಿತು ಸೊ ಎಗೇನ್ ಈ ಆರನ್ನ ನೀವು ಯಾವುದು ಪಿಕ್ಕರ್ ಮಲ್ಟಿಪ್ಲೈ ಮಾಡಿ ಅಂದರೆ ಈಗ ತಂದೆ ವಯಸ್ಕೊಂಡ್ರೆ ಮೂರು ಇಂಟು ಆರು ಮಗನ ವಯಸ್ಕಳು ಎರಡು ಇಂಟು ಆರು ಅವಾಗ ಹದಿನೆಂಟು ವರ್ಷ ಹನ್ನೆರಡು ವರ್ಷ ಬರುತ್ತೆ ಇದು ನಿಮಗೆ ಕ್ವಶನ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೋಗಿ ಮುಂಚೆ ನಾನು ಸಂಖ್ಯಾಚಾರನು ಕೂಡ ನಿಮಗೆ ಶಾರ್ಟ್ಕಟ್ ಮತಡದನ್ನು ಮಾಡಿದ್ದೀನಿ ಇದಕ್ಕೂ ನಿಮಗೆ ಕಮೆ ಇದಕ್ಕೆ ಏನಾದ್ರು ನಿಮ್ಮದು ವೀಡಿಯೋ ನೋಡಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ಇದರ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀವಿ ಇಲ್ಲಾಂದರೆ ವೀಡಿಯೋ ಸೆಕ್ಷನ್ಗೆ ಹೋಗಿ ನೀವು ಅಲ್ಲಿ ಸರ್ಚ್ ಮಾಡಿ ಕೂಡ ತೊಗೋಬೋದು ಸೊ ಫಾರ್ ಎಕ್ಸಾಂಪಲ್ ನನಗೆ ಚಿಕ್ಕದು ಕಮ್ಮಿ ಇಂದ ಹೋಗ್ತೀನಿ ನಿಮಗೆ ಇವಾಗಲೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ನಾನು ಕ್ವಶನ್ಸ್ ಆ್ಯಂಡ್ ಆನ್ಸರಲ್ಲಿ ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಇಲ್ಲಿ ಮೊದಲು ಸಿಂಪಲ್ ಆಗಿರೋ ಕ್ವಶನ್ಸ್ ತಗೊಂಡು ಆಮೇಲೆ ಡಿಫಿಕಲ್ಟ್ ಕ್ವಶನ್ಸ್ ಹೋಗೋಣ ಇದು ಸಿಂಪಲ್ ಅಮರ್ ಅಕ್ಬರ್ ಆಂತೋಣಿ ಒಟ್ಟು ವಯಸ್ಸು ಎಂಬತ್ತು ವರ್ಷಗಳು ಮೂರು ವರ್ಷಗಳ ಹಿಂದೆ ಅವರ ವಯಸ್ಸಿನ ಒಟ್ಟು ವಯಸ್ಸು ಎಷ್ಟು ಅಂತ ಕೇಳ್ತಾ ಇರೋದು ಈಗ ಎಂಬತ್ತು ವರ್ಷ ಇದೆ ಮೂರು ವರ್ಷದಿಂದ ಅಂದ್ರೇನು ಮೂರು ವರ್ಷ ಹಿಂದಕ್ಕೆ ಹೋಗ್ಬೇಕು ಯಾರ್ದು ಎಲ್ಲರ ಒಟ್ಟು ವಯಸ್ಸು ಕೇಳ್ತಾಯಿರೋದು ಆಗ ಎಲ್ಲರೂ ಮೂರು ವರ್ಷ ಹಿಂದಕ್ಕೆ ಹೋಗ್ಬೇಕಲ್ವಾ ಆಗ ಮೂರು ವರ್ಷ ಮೂರು ವರ್ಷ ಮೈನಸ್ ಎಷ್ಟು ಅಲ್ಲಿಗೆ ಒಂಬತ್ತು ವರ್ಷ ಮೈನಸ್ ಮಾಡಬೇಕು ಮೂರು ಜನದ್ದು ಎಂಬತ್ತರ ಒಂಬತ್ತು ಮೈನಸ್ ಎಷ್ಟು ಎಪ್ಪತ್ತೊಂದು ವರ್ಷ ಸೊ ಒಂದೇ ಆನ್ಸರ್ ಅದನ್ನು ಇಲ್ಲಿ ಬರ್ತಿರೋದು ಸಿಂಪಲ್ ಇದು ಕ್ವೆಶನು ಸಿಂಪಲ್ ಮಾಡ್ತಾ ಮಾಡ್ತಾ ಐ ಮಾಡ್ತಾ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಇದು ನೋಡಿ ಇದು ವೆರಿ ಇಂಟ್ರೆಸ್ಟಿಂಗ್ ಇದು ಇಲ್ಲಿ ನಾವು ಶಾರ್ಟ್ ಕಟ್ ಮೆಥಡ್ ಬೇಕಾಗಲ್ಲ ಇಲ್ಲಿ ನಾವು ಈಕ್ವೇಷನ್ ಮಾಡೋದು ಬೇಕಾಗಲ್ಲ ಜಸ್ಟ್ ಒಂದು ಡ್ರಾಯ್ ಡ್ರಯಾಗ್ರಾಮ್ ಇದೆ ಅಷ್ಟೇ ಸಿಂಪಲ್ ಆಗಿ ಬರೀಬೋದು ಇಲ್ಲಿರೋದನ್ನ ರೆಫರ್ ಮಾಡಿ ನಾನು ನಾನು ಬರೆದು ತೋರಿಸ್ತೀನಿ ನೋಡಿ ರಾಹುಲ್ ಜನಿಸಿದಾಗ ಅವನ ತಂದೆ ಅವನ ಅಣ್ಣನಿಗಿಂತ ಮೂವತ್ತೆರಡು ವರ್ಷ ದೊಡ್ಡ ಓಕೆ ರಾಹುಲ್ ಜನಿಸಿದಾಗ ಅವನ ತಂದೆ ಅವನ ಅಣ್ಣನಿಗಿಂತ ಮೂವತ್ತೆರಡು ವರ್ಷ ದೊಡ್ಡವನು ಓಕೆ ಇಲ್ಲಿ ಬೇಕಾದ್ರೆ ನಾನು ಇಲ್ಲಿ ಜಾಗ ಇಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಲ್ಲಿ ನೋಡಿ ಬರೀಬೋದು ರಾಹುಲ್ ತಂದೆ ಅಂದ ತಕ್ಷಣ ಫಾದರ್ ಅಂತ ಇಟ್ಕೊಳ್ಳಿ ಇಲ್ಲಿ ನೋಡಿ ಫಾದರ್ ಅಂತ ಇಟ್ಕೊಳ್ಳಿ ರಾಹುಲ್ ಅಂದ ತಕ್ಷಣ ಆರ್ ಅಂತ ಇಟ್ಕೊಳ್ಳಿ ಓಕೆ ಆರ್ ಅಂತ ಇಟ್ಕೊಳ್ಳಿ ಮೂವತ್ತೆರಡು ವರ್ಷ ತಂದೆ ಅವನ ಅಣ್ಣನಿಗಿಂತ ಅಂದರೆ ಇಲ್ಲಿ ಯಾರೋ ಅಣ್ಣ ಇದ್ದಾನೆ ರಾಹುಲ್ನ ಅಣ್ಣ ಬ್ರದರ್ ಬಿ ಅಂತ ಇಟ್ಕೊಳ್ಳಿ ಸೊ ಇಲ್ಲಿಗೇನಾಯಿತು ಅಂದರೆ ಈ ಬಿಗಿಂತ ಫಾದರು ಮೂವತ್ತೆರಡು ವರ್ಷ ದೊಡ್ಡವನು ಇಷ್ಟು ಬರ್ಕೊಳ್ಳಿ ಸಿಂಪಲ್ ಓಕೆ ರಾಹುಲ್ನ ತಾಯಿ ಅವನ ಅಂಟ್ ಅಕ್ಕನಿಗಿಂತ ಇಪ್ಪತ್ತೈದು ವರ್ಷ ದೊಡ್ಡವರು ಹಂಗೆ ರಾಹುಲ್ ಹುಟ್ಟಿದಾಗ ರಾಹುಲ್ ಇನ್ನೊಂದು ಬರ್ಕೋತೀನಿ ಹುಟ್ಟಿದಾಗ ಅವನಿಗೆ ಅಕ್ಕ ಬೇರೆ ಇದ್ದಾಳೆ ಸಿಸ್ಟರ್ ಇದ್ದಾಳೆ ಅವನ ತಾಯಿ ಎಮ್ ಅಂತ ಬರ್ಕೋತೀನಿ ಇಲ್ಲಿ ಸಿಸ್ಟರ್ಗಿಂತ ತಾಯಿ ಇಪ್ಪತ್ತೈದು ವರ್ಷ ದೊಡ್ಡವಳ ಅಂದರೆ ಇವರಿಬ್ಬರಿಗೂ ಡಿಫ್ರೆನ್ಸ್ ಅಷ್ಟು ಏಜು ಇಪ್ಪತ್ತೈದು ವರ್ಷ ಓಕೆ ಅದನ್ನು ಬರ್ಕೊಂಡೆ ಸಿಂಪಲ್ ಈಗೇನು ಹೇಳಿದ್ದಾನೆ ನೆಕ್ಸ್ಟು ರಾಹುಲ್ನ ಅಣ್ಣನ ಅಣ್ಣ ಅವನಿಗಿಂತ ಆರು ವರ್ಷ ದೊಡ್ಡವನು ರಾಹುಲ್ನ ಅಣ್ಣ ರಾಹುಲ್ಗಿಂತ ಅಂದರೆ ಇವರಿಬ್ಬರು ಇದ್ದಾರಲ್ಲ ಇವರು ಆರು ವರ್ಷ ದೊಡ್ಡವನು ಯಾರು ಬ್ರದರ್ ಅಲ್ಲಿಗೆ ಅರ್ಥ ಏನಾಯ್ತು ಅಲ್ಲಿಗೆ ಈ ರಾಹುಲ್ನ ಅಪ್ಪ ರಾಹುಲ್ಗಿಂತ ಎಷ್ಟು ವರ್ಷ ದೊಡ್ಡವನ್ನಾಗ್ತಾನೆ ಮೂವತ್ತೆರಡು ಪ್ಲಸ್ ಆರ್ ಎಷ್ಟೋ ಇದೆರಡು ತಾನೆ ಮೂವತ್ತೆಂಟು ವರ್ಷ ದೊಡ್ಡವನ್ನಾಗ್ತಾನೆ ಅವರಪ್ಪ ಫಾದರ್ ಯಾರು ರಾಹುಲ್ಗಿಂತ ಮೂವತ್ತೆರಡು ವರ್ಷ ದೊಡ್ಡನಾಗ್ತಾನೆ ಅಷ್ಟೇ ಸಿಂಪಲ್ ನೆಕ್ಸ್ಟು ಅವನ ತಾಯಿ ಅವನ ತಂದೆಗಿಂತ ಮೂರು ವರ್ಷ ಚಿಕ್ಕವರು ಅಲ್ಲಿಗೆ ರಾಹುಲ್ ಹುಟ್ಟಿದಾಗ ಅವನ ಅಪ್ಪಂಗೆ ಮೂವತ್ತೆಂಟು ವರ್ಷ ಆದರೆ ಮೂವತ್ತೆಂಟು ವರ್ಷಕ್ಕೆ ಮೂರು ವರ್ಷ ಚಿಕ್ಕವಳು ಅವರ ತಾಯಿ ಅವಾಗ ಮೂವತ್ತೈದು ವರ್ಷ ಮೂರು ಕಳೆದ್ರೆ ಮೂವತ್ತೈದು ಯಾರೋ ಮದರ್ ಮದರ್ ಅಷ್ಟು ಮೂವತ್ತೈದು ವರ್ಷ ಅಂತ ಆಯಿತು ಫಾದರ್ ಮೂವತ್ತೆಂಟು ವರ್ಷ ಅಂತ ಆಯಿತು ಅಲ್ವಾ ಸಿಂಪಲ್ ಹಿಂಗೆ ಬರ್ಕೊಳ್ಳಿ ಜಸ್ಟ್ ಡಯಾಗ್ರಾಮ್ ನೆಕ್ಸ್ಟು ರಾಹುಲ್ ಜನಿಸಿದಾಗ ಅವನ ವ ಅಕ್ಕನ ವಯಸ್ಸೆಷ್ಟು ಸೊ ಇಲ್ಲಿ ನಮಗೆ ಏನು ಅಂದರೆ ನಮಗೆ ರಾಹುಲ್ಗೂ ಆ ರಂಗೂ ಏನೂ ಗೊತ್ತಿಲ್ಲ ಆದರೆ ರಾಹುಲ್ನ ಅಕ್ಕಂಗೂ ಮದರ್ಗೂ ಇಲ್ಲಿ ನೋಡಿ ಇಪ್ಪತ್ತೈದು ವರ್ಷ ಅಂತ ನಾವು ಡಿಫ್ರೆನ್ಸ್ ಕಂಡ್ಕೊಂಡಿದ್ವಿ ಇಲ್ಲಿ ರಾಹುಲ್ನ ಮದರ್ಗೆ ಮೂವತ್ತೈದು ವರ್ಷ ಅಂದರೆ ಇಪ್ಪತ್ತೈದು ವರ್ಷ ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ ಅಂದರೆ ಇಪ್ಪತ್ತೈದು ವರ್ಷ ಕಳೆದ್ರೆ ಅಲ್ಲಿಗೆ ರಾಹುಲ್ ಅಕ್ಕಂಗೆ ಅಷ್ಟು ಹತ್ತು ವರ್ಷ ಇರಬೇಕು ಮೂವತ್ತೈದರಲ್ಲಿ ಇಪ್ಪತ್ತೈದು ಕೊಳ್ಳ್ರಷ್ಟು ರಾಹುಲ್ ಸಿಸ್ಟರ್ಗೆ ಹತ್ತು ವರ್ಷ ಸೊ ಅರ್ಥ ಆಯ್ತಲ್ವಾ ಈ ರೀತಿ ನೀವು ಬರ್ಕೊಂಡು ಆರಾಮಾಗಿ ಓದ್ತಾ ಓದ್ತಾ ಸಾಲ್ವ್ ಮಾಡ್ಬೋದು ಅದನ್ನೇ ಇಲ್ಲಿ ಒಂದು ಡಯಾಗ್ರಾಮಲ್ಲಿ ಬರ್ದಿದೆ ನೋಡಿ ರಾಹುಲ್ನ ಅಕ್ಕನ ವಯಸ್ಸು ಹತ್ತು ವರ್ಷ ಬಂದಿದೆ ಇಲ್ಲಿ ರಾಹುಲ್ ಹೆಂಗ್ ಬೇಕಾದ್ರೂ ನಿಮ್ಮ ಫ್ಲೋ ಚಾರ್ಟ್ ಹೆಂಗ್ ಬೇಕಾದ್ರೀ ಹಾರಿಜೆಂಟಲ್ ಆಗಿ ಬರ್ಕೊಳ್ಳಿ ವರ್ಟಿಕಲ್ ಆರೋ ಬರ್ಕೊಳ್ಳಿ ನಿಮ್ಗೆ ಹೆಂಗೆ ಈ ಕ ಈಸಿ ಆಗುತ್ತೆ ಹಂಗೆ ಬರ್ಕೊಳ್ಳಿ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬಂದು ಅಲ್ಲಿ ನಿಮ್ಗೆ ಇನ್ನೂ ನಮಗೆ ಶಾರ್ಟ್ ಕಟ್ ಮೆತದನ್ನ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ಸೊ ಈ ಕ್ವಶನ್ ನೋಡಿ ಇದು ನೋಡಿ ಇದು ಎರಡು ರೀತಿ ಮಾಡ್ಬೋದು ನಾನು ಇಲ್ಲಿ ನಿಮ್ಗೆ ಶಾರ್ಟ್ ಕಟ್ ಕ್ಲೀನಾಗಿ ಅರ್ಥ ಆಗತ್ತೆ ನೋಡಿ ಇಂದು ನೀವು ನಿಮ್ಮ ಮಗನಿಗಿಂತ ಮೂರು ಪಟ್ಟು ಹಿರಿಯರು ಸಿ ಫಸ್ಟ್ ನಿಮಗೆ ಶಾರ್ಟ್ ಕಟ್ ಮೆಥಡ್ ಹೇಳ್ತೀನಿ ಇದನ್ನು ಕೂಡ ನೀವು ಬರ್ಕೊಂಡು ಮಾಡಬಹುದು ಕನ್ವೆನ್ಷನಲ್ ಮೆಥಡ್ ಶಾರ್ಟ್ ಕಟ್ ಮೆಥದ್ ಪೆನ್ ಅಂಡ್ ಪೇಪರ್ ಇಟ್ಕೊಳ್ಳ್ದೆ ಜಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೋದು ಮತ್ತೆ ಲಿಟಲ್ ಪೆನ್ ಅಂಡ್ ಪೇಪರ್ ಯೂಸ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳಿ ನಾನು ಎಷ್ಟು ಬರ್ತೀನಿ ನೋಡ್ಕೊಳ್ಳಿ ಇಂದು ನೀವು ನಿಮ್ಮ ಮಗನಿಗಿಂತ ಮೂರು ಪಟ್ಟು ಹಿರಿಯರು ಓಕೆ ಯಾರು ಫಾದರ್ ಮಗನಿಗಿಂತ ಸುಮ್ಮನೆ ಜಸ್ಟ್ ನೋಡ್ತಾ ಹೋಗಿ ಮೂರು ಪಟ್ಟು ದೊಡ್ಡವನು ಓಕೆ ಫೈನ್ ಈಗಿನಿಂದ ಹಿಡಿದು ಹದಿನೈದು ವರ್ಷಗಳ ನಂತರ ನಿಮ್ಮ ವಯಸ್ಸು ನಿಮ್ಮ ಮಗನ ವಯಸ್ಸಿನ ಎರಡು ಪಟ್ಟು ಆಗಿರ್ತಾರೆ ಓಕೆ ಫಾದರ್ದು ಹದಿನೈದು ವರ್ಷದ ನಂತರ ಎರಡು ಪಟ್ಟು ಜಾಸ್ತಿ ಆಗುತ್ತೆ ಓಕೆ ಫೈನ್ ನೋ ಪ್ರಾಬ್ಲಮ್ ಸೊ ಏನೋ ಈಗಿನಿಂದ ಹಿಡಿದು ಹದಿನೈದು ವರ್ಷಗಳ ನಂತರ ನಿಮ್ಮ ಮಗನ ವಯಸ್ಸು ಎಷ್ಟು ಅಂದರೆ ಈ ಇದು ವಯಸ್ಸು ಎಷ್ಟು ಅಂತ ಕೇಳುವುದರು ಅಲ್ವಾ ಈಗ ಸಿಂಪಲ್ ಏನು ಮಾಡ್ತೀನಿ ಇಲ್ಲಿ ಏನೂ ಮಾಡಲ್ಲ ಇದನ್ನ ರೇಷಿಯೋ ಮೆಥಡ್ ನಾನು ನಿಮಗೆ ಹೇಳೋಣ ಅನುಪಾತದ ಮೆಥಡ್ ಅದಕ್ಕೆ ಕನ್ವರ್ಟ್ ಮಾಡ್ತೀನಿ ಈಗ ನೀವು ನೋಡ್ತಾ ಹೋಗಿ ನಾನು ಹೆಂಗೆ ಕನ್ವರ್ಟ್ ಮಾಡ್ತೀನಿ ಏನೋ ಅಂತ ನಾನು ನಿಮಗೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಹೆಂಗೆ ಮಾಡ್ತೀನಿ ಅಂತಕ್ಕಂಥದ್ದು ವಿತೌಟ್ ಪೇ ನನ್ನ ಪೇಪರ್ ಹೆಂಗೆ ಮಾಡ್ಬೋದು ಹೇಗೆ ಅಂತ ಗೊತ್ತಿಲ್ಲ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಈಗ ನೋಡಿ ಕ್ಲಿಯರ್ ಮಾಡ್ತೀನಿ ಈಗ ಏನು ಮಾಡ್ತೀನಿ ಫಾದರ್ ಮತ್ತು ಸನ್ ತ್ರೀ ಇಯರ್ಸ್ ಅಂತಿತ್ತಲ್ವ ಹಿಂಗೆ ಇದು ಬರ್ಕೊಳ್ಳೋ ನೆಸಿಟಿನೂ ಇಲ್ಲ ಫಾದರ್ ಬೈ ಸನ್ ಈಸ್ ಟು ತ್ರೀ ಬೈ ಒನ್ ಅಂತ ಆಯಿತು ರೇಷಿಯೋ ಓಕೆ ನೆಕ್ಸ್ಟು ಫಾದರ್ ಬೈ ಸನ್ ಈಸ್ ಇಕ್ ಟು ಟು ಬೈ ಒನ್ ರೇಷ್ಯೋ ಯಾಕೆ ಎರಡು ಪಟ್ಟು ಜಾಸ್ತಿ ಅಲ್ವಾ ನಮ್ಮ ಕ್ರಾಸ್ ಮಲ್ಟಿಫಿಕನ್ಷನ್ ಒಟ್ಟೆ ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ ಎರಡು ಈಕ್ವೇಷನ್ ಬರ್ಕೊಂಡಿದ್ದೀನಿ ಇಲ್ಲಿ ನೋಡ್ತೀನಿ ಇದೆರಡಕ್ಕೂ ಡಿಫ್ರೆನ್ಸ್ ಅಷ್ಟು ಮೂರು ಮತ್ತು ಒಂದಕ್ಕೂ ಎರಡು ಎರಡು ವ್ಯತ್ಯಾಸ ಬರ್ತಾ ಇದೆ ಬಟ್ ಇಲ್ಲಿ ಹತ್ತು ಹದಿನೈದು ವರ್ಷದ ನಂತರ ವ್ಯತ್ಯಾಸ ಎಷ್ಟಾಗಬೇಕು ಅಷ್ಟೇ ಇರಬೇಕು ಅಂದರೆ ಇಲ್ಲಿ ಒಂದು ವ್ಯತ್ಯಾಸ ಬರ್ತದೆ ಎರಡು ಮತ್ತು ಒಂದನ್ನು ನಡುವಿನ ವ್ಯತ್ಯಾಸ ಒಂದು ಸೊ ಹಾಗೇನು ಮಾಡ್ತೀನಿ ಇಲ್ಲಿ ಎರಡು ಇರ್ತಕ್ಕಂಥ ಎರಡನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿಬಿಡ್ತೀನಿ ಇಲ್ಲಿ ವ್ಯತ್ಯಾಸನ ಇದಕ್ಕೆ ಮಲ್ಟಿಪ್ಲೈ ಮಾಡಿಬಿಡ್ತೀನಿ ಹಾಗೇನಾಗುತ್ತೆ ಈ ಆಗುತ್ತೆ ಇಂಟು ಒನ್ ಆಗುತ್ತೆ ಇದು ಇಂಟು ಎರಡು ಆಗುತ್ತೆ ಮೂರು ಒಂದು ಮೂರು ಒಂದು 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 ಆಗುತ್ತೆ ಇಸ್ ಈಕ್ವಲ್ಟು ಇಲ್ಲಿ ಎರಡು ಇಂಟು ಎರಡು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ ಇಂಟು ಎರಡು ಮೇಲ್ಗಡೆ ಕೆಳಗೆ ಎರಡಕ್ಕೂ ಮಾಡಬೇಕು ಎರಡರಲ್ಲಿ ನಾಲ್ಕು ಡಿವೈಡ್ ಬೈ ಎರಡು ಈ ಥರ ಈಕ್ವೇಷನ್ ಬಂತು ಈಗ ನಂಗೆ ಗೊತ್ತಾಯಿತು ಹದಿನೈದು ವರ್ಷಗಳ ನಂತರ ನಿಮ್ಮ ಮಗನ ವಯಸ್ಸಿಟ್ಟು ಸೊ ಇಲ್ಲಿಗೆ ಒಂದರಿಂದ ಎರಡಾಗಿದೆ ಹದಿನೈದು ವರ್ಷ ತೊಗೊಂಡಿದೆ ಅಂದರೆ ಒಂದು ಯೂನಿಟ್ ಜಾಸ್ತಿ ಆಗಿದೆ ಅದಕ್ಕೆ ಹದಿನೈದು ವರ್ಷ ತೊಗೊಂಡಿದೆ ಓಕೆ ಫೈನ್ ಒಂದು ಯೂನಿಟ್ ಇಸ್ ಹದಿನೈದಾಯಿತು ಒಂದು ಯೂನಿಟ್ ಇಸ್ ಇಕ್ ಹದಿನೈದು ಆಯಿತು ಕರೆಕ್ಟ್ ಅಲ್ವಾ ಒಂದು ನಡೆಸಿಕೊಂಡು ಹದಿನೈದಟ್ಟು ಅವರೇನು ಕೇಳಿದರೆ ಹದಿನೈದು ವರ್ಷಗಳ ನಂತರ ನಿಮ್ಮ ಮಗನ ವಯಸ್ಸು ಎಷ್ಟು ಅಂತ ಕೇಳಿರೋದು ಅಲ್ಲಿಗೆ ಹದಿನೈದು ವರ್ಷದ ನಂತರ ಅಂದಾಗ ಈ ಕ್ವಶನ್ ಈ ಈ ಕ್ವೆಷನ್ ಬರಬೇಕು ನೋಡಿ ನಾಲ್ಕು ಬೈ ಎರಡು ಮಗ ಯಾವುದು ಎರಡು ಎರಡು ಇಂಟು ಅಂದರೆ ಒಂದು ಯೂನಿಟ್ ಹದಿನೈದು ಆದರೆ ಈ ಎರಡು ಯೂನಿಟ್ ಎಷ್ಟು ಅಂತ ಅರ್ಥ ಅಲ್ಲಿಗೆ ಎರಡು ಇಂಟು ಹದಿನೈದು ಮಾಡಿದ್ರೆ ಏನಾಗುತ್ತೆ ಹದಿನೈದು ಎರಡು ಎಷ್ಟು ಮೂವತ್ತು ಆನ್ಸರ್ ಇಲ್ಲಿ ಮೂವತ್ತು ಬಂದಿದೆಯಾ ನೋಡಿ ಇಲ್ಲಿ ಉತ್ತರ ನೋಡಿ ಕೆಳಗಡೆ ಮೂವತ್ತು ಆನ್ಸರ್ ಬಂದಿದೆಯಾ ನೋಡಿ ಮೂವತ್ತು ಆನ್ಸರ್ ಸೊ ಆನ್ಸರ್ ಇಸ್ ತ್ರೀ ಸಿಂಪಲ್ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಹೆಂಗ್ ಮಾಡ್ತೀನಿ ಅಂತೇಳಿ ಸೊ ಇದು ಸಿಂಪಲ್ ಇದು ವಿತೌಟ್ ಪೆನ್ ಅಂಡ್ ಪೇಪರು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಹಂಗೆ ಮೈಂಡ್ ಕ್ಯಾಲ್ಕುಲೇಷನ್ ಅಲ್ಲೇ ನೀವು ವಿತ್ ಇನ್ ಎ ಫಿಫ್ಟೀನ್ ಸೆಕೆಂಡ್ಸ್ ಅಥವಾ ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು ಓಕೆ ಈಗ ಫೈನ್ ಇದು ಒಂದು ಒಂದು ಪೋರ್ಷನ್ ಆಯ್ತು ಇವಾಗ ಇದನ್ನ ಕ್ಲೀನ್ ಆಗು ಬರೀಬೇಕು ಅಂದ್ರೆ ಬರಿತೀನಿ ನೋಡಿ ತ್ರೀ ಬೈ ಒನ್ ಈಸ್ ಈಕ್ವಲ್ ಟು ಟೂ ಬೈ ಒನ್ ಇತ್ತು ಆಮೇಲೆ ಇಲ್ಲಿ ಡಿಫ್ರೆನ್ಸು ಒಂದಿದೆ ಇದು ಡಿಫ್ರೆನ್ಸ್ ಎರಡಿದೆ ಅದಕ್ಕೆ ಇದಕ್ಕೆ ಈ ಈ ಇಲ್ಲಿನ ವ್ಯತ್ಯಾಸನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀನಿ ಇಲ್ಲಿನ ವ್ಯತ್ಯಾಸನ ಇಲ್ಲಿಗೆ ಮಾಡ್ತೀನಿ ಅಥವಾ ಸರಿ ಇದ್ರೆ ಏನು ಮಾಡೋಣ ಸಿಟ್ಟಿರ್ಲಿಲ್ಲ ಏನಾಯ್ತು ತ್ರೀ ಬೈ ಒನ್ ಇಸ್ ಇಕ್ವಲ್ ಟು ಫೋರ್ ಬೈ ಟು ಆಯಿತು ಸೊ ಒನ್ ಇಟ್ ಇಸ್ ಇಕ್ವಲ್ ಟು ಹದಿನೈದು ಆಯಿತು ಸೊ ನಮಗೆ ಬೇಕಾಗಿರೋದು ಇದು ಎರಡು ಯೂನಿಟು ಎರಡು ಇಂಟು ಹದಿನೈದು ಮಾಡಿದ್ರೆ ಮೂವತ್ತು ಆನ್ಸರ್ ಬಂತು ನಮಗೆ ತರ್ಟಿ ಆನ್ಸರ್ ಬಂತು ಅದನ್ನೇ ನಾವು ಕನ್ವೆನ್ಷನಲ್ ಮೆಥಡ್ ಅಂತಂದರೆ ಏನು ಈಗ ಫಸ್ಟ್ ಎಕ್ಸ್ ಅಂತ ಇಟ್ಕೋಬೇಕು ಇಂದು ನಿಮ್ಮ ನಿಮ್ಮ ಅಗಿದ ಮೂರು ಪಟ್ಟು ದೊಡ್ಡವರು ಅಂದರೆ ತ್ರೀ ಅಂದರೆ ಮಗನ ಎಕ್ಸ್ ಅಂತಿದ್ರೆ ಅಥವಾ ಒಂದು ಅಂತಿದ್ರೆ ನಿಮ್ಗೆ ಗೊತ್ತಿದೆ ತ್ರೀ ಎ ತ್ರೀ ಎಕ್ಸ್ ಹತ್ತು ಎಕ್ಸ್ ಅಂತ ಇಟ್ಕೋಬೇಕು ಎಗೇನ್ ಈಗಿನಿಂದ ಹದಿನೈದು ವರ್ಷ ನಂತರ ಅಂದರೆ ತ್ರೀ ಎಕ್ಸ್ ಪ್ಲಸ್ ಫಿಫ್ಟೀನ್ ಅದನ್ನೆಲ್ಲಿ ಬರ್ಕೊಂಡಿರೋದು ಮತ್ತೆ ಎಕ್ಸ್ ಪ್ಲಸ್ ಫಿಫ್ಟೀನ್ ಸೊ ನೆಕ್ಸ್ಟು ಏನು ಮಾಡಬೇಕು ಎರಡು ಪಟ್ಟಿ ದೊಡ್ಡವರು ಅಂದರೆ ಎಕ್ಸ್ ಪ್ಲಸ್ ಫಿಫ್ಟೀನ್ ಇಂಟು ಎರಡು ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ಪ್ಲಸ್ ಫಿಫ್ಟೀನ್ ಇಸ್ ಇಕ್ ಟು ಎಕ್ಸ್ ಪ್ಲಸ್ ಫಿಫ್ಟೀನ್ ಇಂಟು ಎರಡು ಆಗುತ್ತೆ ಅಲ್ವಾ ನಾನು ಕ್ಲಿಯರ್ ಮಾಡ್ತೀನಿ ಹಾಂ ಇದು ಆ್ಯಕ್ಚುಲಿ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಇಂಟು ಎರಡು ಅಂತ ಇದ್ದಿದ್ದು ಓಕೆ ಈ ಎರಡನ್ನ ಇಲ್ಲಿ ಕೆಳಗಡೆ ತಗೊಂಡಿದ್ದೀನಿ ಅಷ್ಟೇ ಈ ಇದ್ರ ಕೆಳಗಡೆ ಏನಾಗುತ್ತೆ ಇಂಟು ಒಂದು ಅಂತ ಅರ್ಥ ಇದನ್ನು ಒಂದು ಅಂತ ಇಲ್ಲಿದೆ ಇದು ಬರಿದವರು ನೆಸಿಟಿ ಇಲ್ಲ ಈಗ ಹೇಗೆ ಇದು ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ ನೋಡಿ ಈಕ್ವೇಷನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಕೂತ್ಕೋಬೇಕಾಗತ್ತೆ ಸೊ ಅದರಿಂದ ದಿಸ್ ಮೆಥಡ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಮೆಥಡ್ ನಿಮ್ಗೆ ಇದನ್ನೇ ಈಸಿ ಆದರೆ ಈ ಕ್ಯಾನ್ ಫಾಲೋ ಇಟ್ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈ ಮೆಥಡ್ ಇಲ್ಲ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಯೂನಿಟ್ ನಿಮಗೆ ದೊಡ್ಡ ದೊಡ್ಡ ಈಕ್ವೇಷನ್ಸ್ ದೊಡ್ಡ ದೊಡ್ಡ ಕ್ವೆಶನ್ಸ್ಗಳು ಬರ್ತಾ ಹೋಗುತ್ತಲ್ಲ ಮುಂದೆ ಆವಾಗ ಈ ಮೆಥಡ್ ನಿಮಗೆ ಈಸಿ ಆಗುತ್ತೆ ಒಂದು ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ನೀವು ಇದ್ರದ್ದು ಪಿ ಡಿ ಎಫ್ ಬೇಕು ಮತ್ತು ಬೇರೆ ನನ್ನದು ಎಲ್ಲ ವೀಡಿಯೋಸ್ಗಳ ಪಿ ಡಿ ಎಫ್ ಬೇಕು ಮತ್ತು ಡೈಲಿ ಅಪ್ಡೇಟ್ಸು ಜಾಬ್ಸ್ ಬಗ್ಗೆ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಬಗ್ಗೆ ಆಗಿರ್ಬೋದು ಎಲ್ಲದು ಬೇಕು ಅಂದರೆ ಪುನೀತ್ ಫೋರಮ್ ಅಂತ ನೀವು ನಾ ಟೆಲಿಗ್ರಾಮ್ ಚಾನಲಲ್ಲಿ ಸರ್ಚ್ ಮಾಡಿ ಡಬಲ್ ಇ ಟಿ ಎಚ್ ಎಫ್ ಒ ಆರ್ ಯು ಎಮ್ ಅಂತ ಪುನೀತ್ ಫೋರಮ್ ಅಂತ ಇದ್ರ ಲಿಂಕು ಕೂಡ ನೀವು ಸರ್ಚ್ ಮಾಡಿದ್ರೆ ನೀವು ಅಲ್ಲಿ ನನಗೆ ಜಾಯ್ನ್ ಆಗ್ಬೋದು ಈಗ ಹೊಸ ಚಾನಲ್ ಓಪನ್ ಮಾಡಿರ್ತಕ್ಕಂಥದ್ದು ನಿಮಗೆ ಪಿ ಅಂತ ಸಿಂಬಲ್ ಇರುತ್ತೆ ಪಿ ಎಫ್ ರೀತಿ ಸಿಂಬಲ್ ಇರುತ್ತೆ ಸರ್ಕಾರಿ ಉದ್ಯೋಗ ಅಂತ ಕೆಳಗಡೆ ಇರುತ್ತೆ ಅದಕ್ಕೆ ಬೇಕಾದ್ರೆ ನೀವು ಜಾಯ್ನ್ ಆಗ್ಬೋದು ಓಕೆ ನೆಕ್ಸ್ಟು ನೆಕ್ಸ್ಟ್ ನೋಡಿ ಈ ಕ್ವಶನು ಕೂಡ ಅದೇ ರೀತಿ ಸವಿತಾಗೆ ತನ್ನ ಮಗ ಬಲರಾಮನ ವಯಸ್ಸಿಗಿಂತ ಮೂರು ಪಟ್ಟು ಹೆಚ್ಚು ವಯಸ್ಸು ಎಂಟು ವರ್ಷಗಳ ಹಿಂದೆ ಅವಳು ಬಲರಾಮನ ವಯಸ್ಸಿಗಿಂತ ಐದು ಪಟ್ಟು ವರ ವಯಸ್ಸಿನ ಸಿಂಪಲ್ ಇದು ಅದೇ ಪಟ್ಟು ಅಂತಂದಾಗ ಎಷ್ಟು ಟೈಮ್ಸ್ ಜಾಸ್ತಿ ಇದು ಅದೇ ರೀತಿ ಕ್ವೆಶನ್ಸು ಇಲ್ಲ ನೀವು ಈ ಕನ್ವೆನ್ಷನಲ್ ಮೆಥಲ್ಲಿ ಮಾಡ್ಬೋದು ಇಲ್ಲ ನಾನು ಹೇಳಿದ್ಮೇಲೆ ಆ ಮೆಥಡ್ ಯೂಸ್ ಮಾಡ್ಬೋದು ಸೊ ಇಲ್ಲಿ ಮೂರು ಪಟ್ಟು ಜಾಸ್ತಿ ಎಂಟು ವರ್ಷಗಳ ಹಿಂದೆ ಹಿಂದೆ ಹೋಗಿದೆ ಇಲ್ಲಿ ಅವಳು ಬಲರಾಮನ ವಯಸ್ಸಿಗಿಂತ ಐದು ಪಟ್ಟು ವಯಸ್ಸಿನ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಕನ್ವೆನ್ಷನ್ ಮೆಥಡ್ ಮಾಡಿದ್ರೆ ಈ ಹಿಂದೆ ಅನ್ನೋದನ್ನ ಫಸ್ಟ್ ತಗೊಂಬಿಡಿ ಹಿಂದೆ ಅನ್ನೋದು ಯಾಕೆಂದರೆ ಮುಂದಕ್ಕೆ ಪ್ಲಸ್ ಮಾಡಬೇಕಾಗುತ್ತೆ ಅಥವಾ ಇದನ್ನು ನೀವು ಫಸ್ಟ್ ತಗೊಂಡ್ರೆ ಏನಾಗುತ್ತೆ ಈಗ ಮೂರು ಎಕ್ಸ್ ಮತ್ತು ಎಕ್ಸ್ ಅಂತ ತಗೊಂಡ್ರೆ ಹಿಂದೆ ಹೋದಾಗ ಏನಾಗುತ್ತೆ ತ್ರೀ ಎಕ್ಸ್ ಮೈನಸ್ ಎಷ್ಟು ವರ್ಷಕ್ಕೆ ಕೇಳಿದ್ರು ಎಂಟು ವರ್ಷ ಮೈನಸ್ ಎಂಟು ಅಂತ ಹಾಕ್ಬೇಕಾಗತ್ತೆ ಸೊ ಮೈನಸ್ ಸಿಂಬಲ್ ಬರುತ್ತೆ ನಿಮಗೆ ಪ್ಲಸ್ಸಲ್ಲಿ ಈಸಿ ಆಗುತ್ತೆ ಅಂತ ಅಂದಾಗ ಹಿಂದಿಯರದನ್ನ ಫಸ್ಟ್ ತೊಗೊಂಬಿಟ್ರೆ ಆಯಿತು ಅಷ್ಟೇ ಸಿಂಪಲ್ ಈಗ ಹಿಂದೆ ಅರನ್ನ ಫಸ್ಟ್ ತೊಗೊಳ್ಳೋದು ಹೆಂಗೆ ಎಂಟು ವರ್ಷಗಳ ಹಿಂದೆ ಅವಳು ಬಲರಾಮನ ವಯಸ್ಸಿಂದ ಐದು ಪಟ್ಟು ಜಾಸ್ತಿ ಅಂದರೆ ಬಲರಾಮ ಎಕ್ಸ್ ಅಂತಿದ್ರೆ ಅವಳದು ಐದು ಪಟ್ಟು ಜಾಸ್ತಿ ಅಂದರೆ ಇದು ಹಿಂದೆ ಹಿಂದೆನ ನಾ ತಗೋತಾ ಇರೋದು ಫೈವ್ ಎಕ್ಸ್ ಸೊ ನೆಕ್ಸ್ಟು ಐದು ಹಿಂದೆ ಆಯ್ತಲ್ವಾ ಮುಂದಕ್ಕೆ ಹೋಗ್ಬೇಕಂದ್ರೆ ಏನಾಗುತ್ತೆ ಫೈವ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ ಮೂರು ಪಟ್ಟು ಅಂದಾಗ ಇಂಟು ತ್ರೀ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಒಂದು ನಿಮಿಷ ಇದನ್ನು ಕ್ಲಿಯರ್ ಮಾಡ್ತೀನಿ ನೋಡಿ ಅದನ್ನೇ ಇಲ್ಲಿ ಬರ್ಕೊಂಡಿರೋದು ಎಕ್ಸ್ ಫೈ ಎಕ್ಸ್ ಪ್ಲಸ್ ಏಟ್ ಇಸ್ ಈಕಲ್ ಟು ತ್ರೀ ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಏಯ್ಟ್ ಅಂತ ಸೊ ಈಗ ಎಗೇನ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸ್ ಸಿಗುತ್ತೆ ಎಕ್ಸ್ ಮೇಲೆ ಏನಾಗುತ್ತೆ ನಮ್ಗೆ ಯಾರು ವಯಸ್ಸು ಕೊಟ್ಟರು ಕೇಳಿದ್ರು ಕೇಳ್ಬೋದು ಇಲ್ಲಿ ಯಾರು ವಯಸ್ಸು ಕೇಳಿದ್ದಾರೆ ಇಲ್ಲಿ ಏನು ಕೇಳಿದ್ದಾರೆ ಇಲ್ಲಿ ಒಂದು ನಿಮಿಷ ಕ್ಲಿಯರ್ ಮಾಡೋಣ ಸವಿತಾ ಮತ್ತು ಬಲರಾಮನ ಈಗಿನ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ ಈಗಿನ ವಯಸ್ಸು ಅಂದ ತಕ್ಷಣ ಏನಾಗುತ್ತೆ ಎಕ್ಸ್ ಎಂಟು ಅಂತ ಬಂದಾಗ ಈಗಿನ ವಯಸ್ಸು ಅಂತ ತಗೊಂಡಿದ್ವಿ ಎಂಟು ಪ್ಲಸ್ ನಾವು ಹಿಂದಿನ ವಯಸ್ಸು ಎಕ್ಸ್ ಅಂತ ಇಟ್ಕೊಂಡಿದ್ದು ಪ್ಲಸ್ ಎಂಟು ವರ್ಷ ಆ್ಯಡ್ ಮಾಡಬೇಕಾಗುತ್ತೆ ಸೊ ಅದನ್ನ ಆ್ಯಡ್ ಮಾಡಿರೋದು ಇಲ್ಲಿ ಅದೇ ರೀತಿ ಐದು ಪಟ್ಟು ಜಾಸ್ತಿ ಆಗಿತ್ತಲ್ ಆಗಿತ್ತಲ್ವ ಅವಳ ಯಾರು ಸವಿತಾ ಅವಳ ಮಗಳಿಗಿಂತ ಮಗನಿಗಿಂತ ಆಗ ಫೈವ್ ಎಕ್ಸ್ ಅಂತ ಮಾಡಬೇಕಾಗುತ್ತೆ ಫೈ ಎಕ್ಸ್ ಅಂದಾಗ ಫೈವ್ ಇಂಟು ಏಯ್ಟ್ ಫೋರ್ಟಿ ಪ್ಲಸ್ ಎಂಟು ವರ್ಷ ನಲವತ್ತೆಂಟು ವರ್ಷ ಸೊ ಈ ರೀತಿ ನೀವು ಮಾಡಬೇಕಾಗತ್ತೆ ಕನ್ವೆನ್ಷನ್ ಮೆಥಡ್ ಆದರೆ ಎಗೇನ್ ಸೇಮ್ ನಾ ಕನ್ವೆನ್ಷನಲ್ ಮೆಥಡಲ್ಲಿ ನಿಮಗೆ ತೋರಿಸ್ಬೇಕು ಅಂದರೆ ಐ ಕ್ಯಾನ್ ಶೋ ಯು ಸಿ ಏನಾಯಿತು ಈಗಿನದು ತಗೊಳ್ತೀನಿ ನಾನು ದಿನ ತ್ರೀ ಬೈ ಒನ್ ಓಕೆ ಸಿಂಪಲ್ ಆಗಿದೆ ಬರ್ತಾ ಬರಿತಾ ಹೋಗ್ತೀನಿ ನೀನು ನೋಡ್ತಾ ಹೋಗಿ ಅಷ್ಟೆ ಎಂಟು ವರ್ಷದ ಹಿಂದೆ ನೋ ಪ್ರಾಬ್ಲಮ್ ನಾನು ಎಂಟು ವರ್ಷದ ಹಿಂದೆ ಎಷ್ಟಾಗಿತ್ತು ಐದು ಪಟ್ಟು ಎಚ್ ಫೈ ಫೈ ಬೈ ಒನ್ ಅಂತ ಹಾಕೋತೀನಿ ಇಲ್ಲಿ ಡಿಫ್ರೆನ್ಸ್ ನೋಡ್ತೀನಿ ಇಲ್ಲಿ ನೋಡಿದ್ರೆ ಎರಡಿದೆ ಇಲ್ಲಿ ನೋಡಿದ್ರೆ ನಾಲ್ಕಿದೆ ಯಾಕೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಏನಾಗುತ್ತೋ ಇಲ್ಲಿಗೆ ನಾಲ್ಕು ಮಾಡ್ತೀನಿ ಇಲ್ಲಿಗೆ ಎರಡು ಮಾಡ್ತೀನಿ ಇದ್ರ ಜೊತೆ ನಾಲ್ಕು ಮೂರಲ್ಲಿ ಹನ್ನೆರಡು ನೆಕ್ಸ್ಟ್ ಇಲ್ಲಿ ನಾಲ್ಕು ಒಂದು ನಾಲ್ಕು ಇಸ್ ಈಕ್ವಲ್ಟು ಏನಾಯಿತು ಇಲ್ಲಿ ಐದರಲ್ಲಿ ಹತ್ತು ಹತ್ತು ಬೈ ಇಂಟು ಎರಡಾದಾಗ ಆದಾಗ ಎರಡು ಹಿಂಗೆ ಬಂತು ಓಕೆ ಫೈನ್ ಈಗ ನಾನು ಏನು ಹೇಳ್ತೀನಿ ಇಲ್ಲಿ ನೋಡಿ ನಾಲ್ಕಿಂದ ಎರಡಾಗಿದೆ ಅಂದರೆ ಎರಡು ಯೂನಿಟ್ ಕಮ್ಮಿ ಆಗಿದೆ ಸೊ ಟೂ ಯೂನಿಟ್ ಕಮ್ಮಿ ಆಗಕ್ಕೆ ಎಷ್ಟು ವರ್ಷ ತಗೊಂತು ಎಂಟು ವರ್ಷದ ಹಿಂದೆ ಎಂಟು ವರ್ಷ ತಗೊಂತು ಸೊ ಅಲ್ಲಿಗೆ ಒಂದು ಯೂನಿಟ್ಗೆ ನಾಲ್ಕು ವರ್ಷ ಆಯಿತು ಸೊ ನಮಗೆ ಈಗ ಏನು ಕೇಳಿದರೆ ಸವಿತಾ ಮತ್ತು ಬಲ್ಲಾರಾಮನ ಈಗಿನ ವಯಸ್ಸಿನ ಮೊತ್ತವೆಸ್ಟು ಟೋಟಲ್ ಏಜ್ ಕೇಳಿರ್ತಕ್ಕಂಥದ್ದು ಯಾರು ಸವಿತಾ ಮತ್ತು ಬಲಾರಾಮ ಸೊ ಸವಿತಾ ಮತ್ತು ಬಲ್ಲಾರಾಮನ ಈಗಿನ ವಯಸ್ಸಿನ ಕೇಳಿರೋದು ಈಗ ಅಂದ್ಯಾವುದು ಇದು ಅಲ್ವಾ ಇದು ಎಂಟು ವರ್ಷದ ಹಿಂದೆ ಈಗಿನ ವಯಸ್ಸು ಹನ್ನೆರಡು ಸೊ ಒನ್ ಯೂನಿಟ್ ಇಸ್ಕೋಲ್ ಟು ಫೋರ್ ಆದರೆ ಹನ್ನೆರಡು ಇಂಟು ಫೋರ್ ಮಾಡಬೇಕು ಹನ್ನೆರಡು ನಾಲ್ಕಲಿ ಅಷ್ಟು ನಲವತ್ತೆಂಟು ಅಲ್ವಾ ನಾಲ್ಕು ಇಂಟು ನಾಲ್ಕು ಮಾಡಬೇಕು ನಾಲ್ಕು ನಾಲ್ಕಲಿ ಅಷ್ಟು ಹದಿನಾರು ಅದರ ಮೊತ್ತ ಕೇಳಿರೋದು ನಲವತ್ತೆಂಟು ಪ್ಲಸ್ ಹದಿನಾರಷ್ಟು ನಲವತ್ತೆಂಟು ಐವತ್ತೆಂಟು ಆರು ಅರವತ್ತ್ನಾಲ್ಕು ಸೊ ಟೋಟಲ್ ಟೋಟಲಷ್ಟು ಅರವತ್ನಾಲ್ಕು ಅದಿದೆಯಾ ಇಲ್ಲಿ ನೋಡಿ ಇಲ್ಲಿ ಆನ್ಸರ್ ಉತ್ತರ ಅರವತ್ನಾಲ್ಕು ಸಿಂಪಲ್ ಸೊ ಈ ರೀತಿ ಯಾರು ಮಾಡಿ ಈ ರೀತಿ ಯಾರು ಮಾಡಿ ಇದು ನಿಮಗೆ ಬಿಟ್ಟಿತ್ತು ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ ಇದು ಕೂಡ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನೇ ಇಲ್ಲಿ ನೋಡಿ ಸ್ಯಾಮ್ ತನ್ನ ಮಗನ ವಯಸ್ಸಿನ ಮೂರು ಪಟ್ಟು ವಯಸ್ಕ ಹದಿನೈದು ವರ್ಷ ನಂತರ ಅವನು ತನ್ನ ಮಗನ ವಯಸ್ಸಿನ ಎರಡು ಪಟ್ಟು ವಯಸ್ಕನಾಗಿರ್ತಾನೆ ನೋಡಿ ಇದು ಪಟ್ಟು ಅಂದರೆ ಎಷ್ಟು ಟೈಮ್ಸ್ ಜಾಸ್ತಿ ಅಂತ ರೇಷಿಯೋ ಮೆಥಡ್ ನಿಮಗೆ ಈಗ ಹೆಂಗೆ ತೋರಿಸ್ತೀವಿ ಅನುಪಾತ ಆ ಮೆಥಡ್ ಸೊ ಹದಿನೈದು ವರ್ಷಗಳ ನಂತರ ಸ್ಯಾಮ್ನ ಮಗನ ವಯಸ್ಸು ಎಷ್ಟು ಸೊ ಇದನ್ನು ನೀವು ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಅನುಪಾತದ ಮೆಥಡಲ್ಲಿ ಮಾಡ್ತೀರಾ ಸೊ ಇಲ್ಲಿ ನಾರ್ಮಲ್ ಮೆಥಡ್ ಕೂಡ ಮಾಡ್ಬೋದು ನಾರ್ಮಲ್ ಮೆಥಡ್ ಅಂದರೆ ನೀವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಬೇಕಾಗತ್ತೆ ಏಜ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಆವಾಗ ಅದನ್ನು ನೀವು ಈ ಈಕ್ವೇಷನ್ ಬರ್ಕೋಬೇಕಾಗತ್ತೆ ಮಾಡಿ ಎಕ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ ಆಗ ಎಕ್ಸ್ ಸಿಕ್ಕ ತಕ್ಷಣ ಯಾವುದಕ್ಕೆ ಬೇಕಾದ್ರೂ ಇದು ಎಕ್ಸ್ನ ಜೊತೆ ಇರತಕ್ಕಂಥ ಯಾವುದಕ್ಕೆ ಬೇಕಾದ್ರು ನೀವು ಈ ಹಾಕಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಇದು ನಿಮಗೆ ಹೋಮ್ವರ್ಕು ಇದು ನೀವು ನಾನು ಹೇಳಿದ ಮೆಥಡನ್ನು ಯೂಸ್ ಮಾಡಿ ಮಾಡಿ ನೋಡಿ ಮತ್ತು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗೆ ಇತ್ತು ಈ ಮೆಥಡ್ ಅಂತ ಹೇಳಿ ಸೊ ಈ ಮೆಥಡ್ ಈಸಿನ ಈ ಮೆಥಡ್ ಈಸಿನ ಕನ್ವೆನ್ಷನಲ್ ಮೆಥಡ್ ಈಸಿ ಆದರೆ ಅದನ್ನು ತಿಳಿಸಿ ನಿಮಗೆ ಈ ರೇಷಿಯೋ ನಾನು ಅನುಪಾತದ ಮೆಥಡ್ ಅದು ಈಸಿ ಆದರೆ ಅದನ್ನು ತಿಳಿಸಿ ಸೊ ಈ ಇಕ್ವೆ ಇದನ್ನು ನೀವು ಅನುಪಾತದ ಮೆಥಡ್ ನೀವೇ ಟ್ರೈ ಮಾಡಿ ಆನ್ಸರ್ ನೋಡ್ಕೊಳ್ಳಿ ಕರೆಕ್ಟ್ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮಗೆ ಯಾವುದು ಮೆಥಡ್ ಈಸಿ ಅಂತ ಕೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸ್ನೇಹಿತರೆ ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಈಸಿಯೆಸ್ಟ್ ಮೆಥಡ್ ಇರ್ತಕ್ಕಂಥ ಒಂದು ವಯಸ್ಸಿನ ಒಂದು ಪ್ರಾಬ್ಲಮ್ಸ್ಗಳು ಇದೇ ರೀತಿ ನೀವು ಸರಾಸರಿ ಏನ್ ನಿಮ್ಗೆ ಹೇಳುತ್ತೆ ನಮಗೆ ರೇಷೋ ತ್ರೀ ಇಷ್ಟು ಟೂ ಒನ್ ಒನ್ ಇಷ್ಟು ಟು ಈ ಸರಾಸರಿ ಮೇಲೂ ಕೂಡ ಡೈರೆಕ್ಟ್ ಕ್ವಶನ್ ಬರುತ್ತೆ ಆವರೇಜ್ ಅನುಪಾತ ಆಯ್ತು ಇದು ಸಾರಿ ಇದು ರೇ ಅನುಪಾತ ಮತ್ತೆ ಆವರೇಜ್ ಆವರೇಜ್ ಅಂದ್ರೆ ಸರಾಸರಿ ಈ ಸರಾಸರಿ ಮೇಲೆ ಕ್ವಶನ್ಸ್ ಬರುತ್ತೆ ಅದು ವೆರಿ ಇಂಟ್ರೆಸ್ಟಿಂಗ್ ಇದು ನೀವು ಈಕ್ವೇಷನ್ ಬರೀದೇ ಹೆಂಗೆ ನಾವು ಸರಾಸರಿ ಆವರೇಜ್ನೆ ಕಂಡಿ ಈಗ ಒಂದು ಸ್ಕೂಲಲ್ಲಿ ಇಷ್ಟು ಜನ ವೆಯ್ಟ್ ಇರ್ತಾರೆ ಟೋಟಲ್ ಇಷ್ಟು ಜನ ಇರ್ತಾರೆ ಇವರಲ್ಲಿ ಮೂರು ಜನ ತೆಗೆದ್ರೆ ಇಷ್ಟು ಜನದ ವೆಯ್ಟ್ ಎಷ್ಟು ಅಥವಾ ಒಬ್ಬನ ವೆಯ್ಟ್ ಎಷ್ಟು ಅಂತ ಕೇಳ್ತಾರೆ ಸರಾಸರಿ ಕೊಟ್ಟಿರ್ತಾರೆ ಅಲ್ಲಿ ಒಬ್ಬನ ವೆಯ್ಟ್ ಕೇಳಿತಾರೆ ಟೋಟಲ್ ತೂಕ ಕೇಳ್ತಾರೆ ಸೊ ಈ ರೀತಿ ಕ್ವಶನ್ಸ್ ಬರುತ್ತೆ ಅದನ್ನ ವಿಥೌಟ್ ಪೆನ್ ಅಂಡ್ ಪೇಪರ್ ವಿತೌಟ್ ರೈಟಿಂಗ್ ಈ ತರ ಈಕ್ವೇಶನ್ ಬರೀದೇನೆ ಹೆಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದ್ರದ್ದು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ನಿಮ್ಮ ಇದನ್ನ ಹೇಳಿ ಯಾವ್ದೀಸಿ ಅಂತ ಅಂತಕ್ಕಂಥ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋ ಸಿಕ್ಸ್ ನಿಂತ ಸ್ನೇಹಿತರೆ ಧನ್ಯವಾದಗಳು